ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊದಲನೇದಾಗಿ ಮೆಡಿಟೇಷನ್ ಇರುತ್ತೆ 30 ನಿಮಿಷಗಳ ಕಾಲ, ತದನಂತರ 30 ನಿಮಿಷಗಳ ಕಾಲ ಧ್ಯಾನ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಎಲ್ಲರೂ ನೇರವಾಗಿ ಕತ್ತು ನೇರ, ಬೆನ್ನು ನೇರ. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರನ್ನು ಸೇವಿಸಬಹುದು. ಇನ್ನೊಂದು ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಕನ್ನಡಕಗಳಿದ್ದರೆ ಅದನ್ನು ತೆಗೆದಿಡಿ. ಮೊದಲನೇದಾಗಿ ಬೆರಳಿಗೆ ಬೆರಳು ಈ ರೀತಿ ಕೂಡಿಸ್ಕೊಳ್ಳಿ. ಕುರ್ಚಿಯ ಮೇಲಾದರೆ, ನೆಲದ ಮೇಲಾದರೆ, ಮ್ಯಾಟ್ ಮೇಲೆ, ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೇರವಾಗಿ ಕುಳಿತು ಎರಡು ಕ್ರಾಸ್ ಕಾಲುಗಳನ್ನು ಈ ರೀತಿ ಕ್ರಾಸ್ ಮಾಡಿಕೊಳ್ಳಿ. ಈಗ ಆರಾಮಾಗಿ ಮೃದುವಾಗಿ ತನ್ನೆರಡು ಕಣ್ಣುಗಳನ್ನು ಕ್ಲೋಸ್ ಮಾಡಿ. ಮುಖದಲ್ಲಿ ಮಂದಹಾಸವಿರಲಿ. ಶ್ವಾಸದ ಕಡೆ ಗಮನ. ಮಾಸ್ಟರ್ಸ್, ಅದ್ಭುತವಾದ ಧ್ಯಾನವನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಯಾರನ್ನು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಸೋದು ಕರೆಕ್ಟ್. ಎಲ್ಲೇ ಯಾವುದೇ ರೀತಿ ಶಬ್ದ ಆಗೋದು ಬೇಡ, ಹಾಗಾಗಿ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಸಹಜ ಉಸಿರಾಟದೊಂದಿಗೆ ಮೃದುವಾದ ಸಂಗೀತದೊಂದಿಗೆ ಆಳವಾದ ಧ್ಯಾನವನ್ನು ಪ್ರಾರಂಭಿಸೋಣ. ಆಗ್ಲಿ ಬಂದು ಆಲೋಚನೆಗಳು ಬಂದಲ್ಲಿ ಅದನ್ನು ಕಟ್ ಮಾಡಿ ಶ್ವಾಸದ ಕಡೆ ಗಮನ. ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು, ಈ ಕ್ರಿಯೆ ಕಡೆ ಮಾತ್ರ ಗಮನ ಕೊಡಿ ಮಾಸ್ಟರ್ಸ್.
ಫೋನ್ ಮಾಡ್ತೀನಿ ನೋಡಿ. ಸರ್ ಹೇಳಿ. ಓಕೆ ಸರ್. ಹಾ
ಮಾಸ್ಟರ್ಸ್ 2 ನಿಮಿಷಗಳು. ನಾವು ಹೇಳುವವರೆಗೆ ಯಾರೂ ಕಣ್ಣನ್ನು ತೆರೆಯಬೇಡಿ. ಉಸಿರಾಟದ ಕಡೆ ಗಮನ. ಒಂದು ನಿಮಿಷಗಳು. ಸೆಕೆಂಡ್ಗಳು. ಮಾಸ್ಟರ್ಸ್, ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಫೈವ್, ಫೋರ್, ತ್ರೀ, ಟೂ, ಒನ್, 0. ಈಗ ನಿಧಾನವಾಗಿ ಕೈಗಳನ್ನು ಬಿಡಿಸಿ, ತನ್ನ 2 ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಫೈವ್, ಫೋರ್, ತ್ರೀ, ಒನ್, 0. ಈಗ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಹಾಗೆ ಕಣ್ಣುಗಳನ್ನು ಬಿಡಿ. ಅದ್ಭುತವಾದ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮಾಸ್ಟರ್ಸ್, 1 ಗ್ಲಾಸ್ ನೀರು. ಉಮಾದೇವಿ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮೇಡಮ್, ಇವತ್ತಿನ ಧ್ಯಾನದ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮೆಲ್ರಿಗೂ ವಿನಂತಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಪದ್ಮಜಿ ಸರ್, ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇದೆಯಾ? ಹಾ ಮೇಡಮ್, ಓಕೆ. ಸೌಂಡ್ ಡಬಲ್ ಬರ್ತಾ ಇದೆ. ಡಬಲ್ ಬರ್ತಾ ಇದೆ ಮೇಡಮ್. ಮೇಡಮ್ ಮಾತಾಡಿ, ಈಗ ನೋಡೋಣ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ಗೆ ನಮಸ್ಕಾರ ಮಾಡುತ್ತ, ಸ್ವರ್ಣಮಾಲ ಮೇಡಮ್ಗೆ ನಮಸ್ಕಾರ ಮಾಡುತ್ತ, ಪ್ರಕೃತಿ ಮಾತೆ ಭೂಮಾತೆಗೆ ನಮಸ್ಕಾರ ಮಾಡುತ್ತ, ಈ ಸಂಜೆಯ ಧ್ಯಾನ ಕಾರ್ಯಕ್ರಮ ದಲ್ಲಿ ಸಜ್ಜನ ಸಾಂಗತ್ಯವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಟಾಪಿಕ್ಕು ಧ್ಯಾನ ಮಾತೃತ್ವ. ಧ್ಯಾನ ಅಂತಂದ್ರೆ ನೋಡಿ, ಯಾವ ಪ್ರೆಸೆಂಟ್
ಪ್ರೆಗ್ನೆಂಟ್ ಆಗೋನ ಮುಂಚೆಯಿಂದ ಯಾರು ಧ್ಯಾನ ಮಾಡ್ತಾರ, ನಂತರ ಯಾರು ಧ್ಯಾನ ಮಾಡ್ತಾರ, ಸಣ್ಣ ಮಕ್ಕಳು ಇದ್ದಾಗಿನಿಂದ ಯಾರು ಧ್ಯಾನ ಮಾಡಿಸ್ತಾರ, ಆ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯಾಕೆಂದ್ರೆ ನಾವು ಸಣ್ಣವರಿದ್ದಾಗಿಂದ ಧ್ಯಾನ ಮಾಡ್ತಾ ಇದ್ರೆ ಗಿನ ಮತ್ತೆ ಪ್ರೆಗ್ನೆಂಟ್ ಆದಾಗನೇ ವಿಶೇಷವಾಗಿ ಏನ್ ಧ್ಯಾನ ಮಾಡೋದನ್ನೋದು ಯಾವುದು ಇರೋದಿಲ್ಲ. ಅದಕ್ಕೋಸ್ಕರ ನಾವು ನೋಡ್ರಿ ಮದ್ವೆಗೆ ಮುಂಚೆನೆ ನಾವು ಇನ್ನು ಧ್ಯಾನ ಶುರು ಮಾಡಿದ್ರೆ ಇನ್ನೂ ಎಷ್ಟು ಒಳ್ಳೇದು. ಯಾಕೆ ಅಂತಂದ್ರೆ ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ಮಗಳೇನು, ನಾವು ಯಾಕೆ ಈ ಮನೆಯಲ್ಲಿ ಹುಟ್ಟಿದೀವಿ, ನಾವು ಯಾಕೆ ಈ ಗಂಡನ್ನೇ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋ ವಿಷಯ ಎಲ್ಲವಷ್ಟು ನಮ್ಗೆ ಮುಂಚೆನೆ ಅವಗಾಹನೆ ಆಗ್ತೈತೆ. ಇಲ್ಲ ಅಂತಂದ್ರೆ ಅವೆಲ್ಲ ಕ್ವಶನ್ಗಳು ನಮ್ಗೆ ಕ್ವಶನ್ ಆಗಿನೇ ನೋಡ್ಕೊಂತವ, ಏನು ಗೊತ್ತಾಗಲ್ಲ. ನಾವು ಧ್ಯಾನಕ್ಕೆ ಬಂದ ನಂತರನೇ ನಮಗೆ ಎಲ್ಲವಷ್ಟು ವಿಷಯಗಳು ಗೊತ್ತಾಗೋದು. ಮೊದಲಿಗೆ ಎಲ್ಲ ಯಾಕೆ ನಮ್ಗೆ ಇಂಥದ್ದು ಸಿಕ್ಕಿದೆ, ನನಗೆ ಯಾಕೆ ಇಂಥದ್ದು ಆಗಿದೆ ಅಂತ ಅನ್ನುವ ಒಂದು ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇರ್ತಿತ್ತು. ನೋಡ್ರಿ ನಾವು ಮನೆಯಲ್ಲಿ ಯಾರಾದ್ರೂ ಅತಿಥಿ ಬರ್ತಾರೆ ಅಂತ ಅಂದ್ರೆ ನಾವು ಮನೆಯನ್ನ ಎಷ್ಟು ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ. ಆದ್ರೆ ನಮ್ಮ ಮನೆಗೆ ಬರುವಂತಹ ಅತಿಥಿ, ಒಂದು ನಮ್ಮ ಮಗು ಅತಿಥಿ, ನಮ್ಮ ಮಗು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಪರ್ಮನೆಂಟ್ ಆಗಿ ಇರೋದಕ್ಕೆ ಬರ್ತಾ ಇದೆ, ಅದಕ್ಕೆ ನಾವು ಎಷ್ಟು ಪ್ರಿಪ್ರೇಷನ್ ಅನ್ನೋದು ಮಾಡ್ಬೇಕು. ನಮ್ಮ ಒಂದು ಆಲೋಚನೆಗಳು ಬದಲಾಗ್ಬೇಕು. ನಮ್ಮಲ್ಲಿ ಒಂದು ಗಂಡು ಮಗುನೇ ಆಗ್ಬೇಕು, ಹೆಣ್ಣು ಮಗು ಆಗ್ಬೇಕು ಅನ್ನುವ ಭೇದ ಭಾವ ಇದ್ದಂಗೆ ಯಾವ ಮಗು ಆದ್ರೂ ಸ್ವೀಕಾರ ಮಾಡುವ ಮನೋಭಾವನೆ ಇರ್ಬೇಕು. ಇಲ್ಲ ಅಂತಂದ್ರೆ ಗಿನ ನೋಡ್ರಿ ನಮ್ಗೆ ಗಂಡು ಮಗುನೇ ಬೇಕು, ನಮ್ಗೆ ಹೆಣ್ಣು ಮಗುನೇ ಬೇಕು ಅಂತ ನಾವು ಅನ್ಕೊಂಡಾಗ ಆ ಮಗುವು ನಾವು ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಇದ್ರೆಗಿನ ಆ ಮಗುವಿಗೆ ಬಹಳ ಬೇಜಾರಾಗ್ತೈತೆ. ನೋಡ್ರಿ ನಾವ್ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀವಿ, ನೀವ್ ಇಷ್ಟೇ ಜನ ಬರ್ರಿ, ನೀನ್ ಬರ್ಬೇಡ ನಮ್ ಮನೆಗೆ ಅಂತಂದ್ರೆ ನಮ್ಗೆ ಹೆಂಗ್ ಬೇಜಾರಾಗಲ್ವೋ ಅದ್ರಂಗೆ ಆ ಮಗುಗೂ ಸಹಿತ. ನಾವ್ ಅನ್ಕೊಂತೀವಿ ಇದೇನು ಹೊಟ್ಟೆನಲ್ಲಿ ಸಣ್ಣ ಮಗು ಇದೆ, ಅದಕ್ಕೇನು ಗೊತ್ತಾಗೋದಿಲ್ಲ, ನಾವ್ ಏನಾದ್ರೂ ಮಾತಾಡ್ಬೋದು ಅಂತ ಅನ್ಕೊಂತೀವಿ. ಆದ್ರೆ ಅದು ಬಹಳ ಬಹಳ ಶುದ್ಧ ತಪ್ಪು. ಪ್ರೆಗ್ನೆಂಟ್ ಇದ್ದಾಗಿನಿಂದನೂ ನಾವು ಎಷ್ಟು ಅವೇರ್ ಆಗಿರ್ಬೇಕು, ನಾವು ಯಾರ್ಯಾರ ಜೊತೆಗೆ ಪ್ರೇಮದಿಂದ ಮಾತಾಡ್ತೀವಿ, ನಾವು ಯಾರ್ಯಾರ ಜೊತೆಗೆ ಒಂದು ಕೆಲಸಕ್ಕೆ ಬರುವಂತಹ ಮಾತಾಡ್ತೀವಿ, ಜ್ಞಾನದ ಮಾತುಗಳನ್ನ ಆಡ್ತೀವಿ, ಆ ರೀತಿಯಾಗಿ ನಾವು ಮಾತಾಡಿದಾಗ ನಮ್ಮ ಮಗು ಸಹಿತ ಆ ಸಂಸ್ಕಾರವನ್ನ ಕಲಿಯುತ್ತೆ. ಅದಕ್ಕೋಸ್ಕರ ಮಗು ಅನ್ನೋದು ಹುಟ್ಟೆ ಹುಟ್ಟುತ್ತೆ. ಆದ್ರೆ ಧ್ಯಾನಕ್ಕೆ ಬಂದ ನಂತರ ನಾವು ಯಾವಾಗ ಪ್ರೆಗ್ನೆಂಟ್ ಆಗಿರ್ತೀವಿ, ನಮ್ಮ ಮಗು ಗರ್ಭ ಧರಿಸೋದಕ್ಕಿಂತ ಮುಂಚೆಯಿಂದನೇ ಯಾರು ವೆಜಿಟೇರಿಯನ್ ಆಗಿ ಬದಲಾಗಿರ್ತಾರ, ಮೊದಲಿಗೆ ನೀವ್ ಏನಾದ್ರೂ ತಿನ್ಬಾರ್ದು. ಆದ್ರೆ ಒಂದೊಂದು ಗೊತ್ತಾಗಲ್ಲಲ್ಲ, ನಮ್ಮ ಮನೇಲಿ ಎಲ್ಲಾರು ತಿಂತಾರೆ ಅನ್ನುವ ಒಂದು ಇದು ಒಂದು ಸಂಸ್ಕೃತಿ, ಒಂದು ತಲೆ ತಲೆಯಿಂದ ಹಂಗೆ ಬಂದಿರುತ್ತೆ. ಅದು ತಪ್ಪು ಅಂತ ಗೊತ್ತಿದ್ರು ವಿರೋಧ ಮಾಡುವಷ್ಟು ಸ್ವತಂತ್ರ ಇರೋದಿಲ್ಲ, ಅದಕ್ಕೋಸ್ಕರ ಅವರೆಲ್ಲ ಊಟ ಮಾಡ್ತಿರ್ತಾರೆ. ಯಾವಾಗ ಧ್ಯಾನ ಗೊತ್ತಾದ ನಂತರ ಪ್ರೆಗ್ನೆಂಟ್ ಆಗೋಕಿನ ವೆಜಿಟೇರಿಯನ್ ಆಗಿ ಬದಲಾವಣೆ ಆಗಿದ್ದಾಗ ದಂಪತಿಗಳು ಇಬ್ರು ಧ್ಯಾನ ಮಾಡಿದಾಗ ಅಂತಹ ದಂಪತಿಗಳನ್ನ ಅದು ಒಳ್ಳೊಳ್ಳೆ ಸೋಲ್ಗಳು ಸೆಲೆಕ್ಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಎಷ್ಟೋ ಮಕ್ಕಳುಗಳು ಆಧ್ಯಾತ್ಮಿಕ ಜೀವನ ನಡೆಸ್ಬೇಕು, ಅದು ಒಳ್ಳೊಳ್ಳೆ ಗುರುಗಳು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಮಕ್ಕಳು ಆಗ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ತಾಯಿ ಗರ್ಭವನ್ನ ಸೇರ್ಬೋದು, ಆದ್ರೆ ಆಧ್ಯಾತ್ಮಿಕ ಮಗು ಹುಟ್ಟಬೇಕು ನಮ್ಗೆ ಅಂತಂದ್ರೆ ಗಿನ ನಾವಿಬ್ರು ಮೊದಲಿಗೆ ಧ್ಯಾನ ಮಾಡ್ಬೇಕು. ಗಂಡ ಹೆಂಡತಿ ಧ್ಯಾನ ಮಾಡ್ಬೇಕು, ವೆಜಿಟೇರಿಯನ್ ಆಗಿರ್ಬೇಕು, ಮತ್ತೆ ಎಲ್ಲಾ ಈ ಮಗು ನನ್ನ ಗರ್ಭದಲ್ಲಿ ಇದ್ದಾಗಿನಿಂದ ಬಂದಿನಿಂದ ನನ್ನ ಒಂದು ಸಂಸ್ಕಾರವನ್ನ ಕಲಿತಾ ಇದೆ ಅನ್ನುವ ಅರಿವಿಂದ ಕೂಡ್ಕೊಂಡು ನಾವು ಗಂಡ ಹೆಂಡತಿ ಜಗಳ ಮಾಡೋದಾಗಿ ಅವನ ಜೊತೆ ಜಗಳ ಮಾಡೋದಾಗಿ ಅವೆಲ್ಲ ನಾವು ಮಾಡಿದ್ರೆ ಏನಾಗ್ತೈತೆ, ಆ ಮಗುವಿಗೆ ತುಂಬಾ ಬೇಜಾರಾಗ್ತೈತೆ. ಏನಪ್ಪ ನಾನ್ ಇವ್ರು ವೆಜಿಟೇರಿಯನ್ನು ಏನ್ ಧ್ಯಾನ ಮಾಡ್ತಾ ಇದಾರೆ ಅಂತ ನಾನು ಇಲ್ಲಿ ಬಂದಿನಿ. ಆದ್ರೆ ನೋಡ್ರಿ ಒಂದು 3 ವರ್ಷ 4 ವರ್ಷದ ತನಕ ಆ ಮಕ್ಕಳಲ್ಲಿ ಮೇಲಿನ ಲೋಕದ ಕನೆಕ್ಷನ್ ಅನ್ನೋದಿರುತ್ತೆ.
ಅವಾಗ ಆ ಮಕ್ಕಳು ಏನಾದ್ರೂ ಒಂದು ಪಾಠ ಕಲಿಯೋದಕ್ಕೆ ಅಂತ ಇಲ್ಲಿ ಬಂದಾಗ ಅವಾಗ ಏನು ಅನ್ಸಲ್ಲ ಮಕ್ಕಳಿಗೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಮೇಲಿನ ಲೋಕದ ಕನೆಕ್ಷನ್ ಇದೆ, ನಾನು ಯಾವ ರೀತಿಯಾಗಿ ಬೇಕಾದ್ರೂ ನನ್ನ ಜೀವನವನ್ನ ರೂಪಿಸ್ಕೋಬಹುದು ಅಂತ ಅನ್ಕೊಂಡಿರ್ತಾ ಇದ್ದೆ. ಆದ್ರೆಗಿನ 4 ವರ್ಷ ಆದ ನಂತರ ಮೇಲಿನ ಲೋಕದ ಕನೆಕ್ಷನ್ ಅನ್ನೋದು ಕಟ್ ಆಗೋಗ್ತೈತೆ. ಅವಾಗ ಏನಾಗುತ್ತೆ, ತಾಯಿಯೇ ಪ್ರಥಮ ಗುರು ಅಂತ ನಾವು ಹೇಳ್ತೀವಿ. ಆ ತಾಯಿ ಪ್ರಥಮ ಗುರು ಆಗಿದ್ದಾಗ ಆ ತಾಯಿ ಒಂದು ಒಳ್ಳೆಯ ಸಂಸ್ಕಾರ, ಧ್ಯಾನ, ಒಂದು ಸಜ್ಜನ ಸಾಂಗತ್ಯದ ಜೊತೆಗೆ ಕೂಡಿ ಇಟ್ಕೊಂಡು ಯಾವಾಗ ಸ್ವಾಧ್ಯಾಯಗಳನ್ನ ಮಾಡ್ತಾ ಇದ್ದಾಗ ಆ ತಾಯಿ ಒಂದು ಮಗುವನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗತ್ತೆ. ಆವಾಗ ಆ ಮಗುವಿಗೆ ಆ ಪರಿಸರ, ತಾನು ಒಂದು ದೊಡ್ಡ ಗುರುವಾಗಿ ಬೆಳಿಬೇಕು ಅಂತ ಅನ್ಕೊಂಡು ಬಂದಿದ್ರೆ ಈ ಭೂಮಿ ಮೇಲೆ, ಆ ಒಂದು ಪರಿಸರದ ವಾತಾವರಣದಿಂದ ಆ ಮಗು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಈಗಿನ ಒಂದು ಕೆಟ್ಟ ತಾಯಿ ಇರ್ಬೋದು, ಅವರು ಯಾವಾಗ್ಲೂ ಒಂದು ಜಗಳ ಆಡ್ತಾ ಇರ್ಬೋದು. ನೋಡ್ರಿ, ಯಾವಾಗ್ಲೂ ಒಂದು ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಮತ್ತೆ ಸಣ್ಣ ಮಗು ಇದೆ, ನಮ್ಗೆ ಆ ಮಗು ಏನನ್ನ ಗೊತ್ತಾಗಲ್ಲ, ಆ ಮಗುವಿಗೆ ನಾವು ಮಾತಾಡಿದ್ದು, ನಾವು ಜಗಳ ಮಾಡಿದ್ದು ಅದೇನ್ ಸಣ್ಣ ಮಗು ಅಂತ ನಾವು ಅನ್ಕೊಂತೀವಿ. ಆದ್ರೆ ನಾವು ಮಗು ಹೊಟ್ಟೆನಲ್ಲಿ ಇದ್ದಾಗಿನಿಂದನು ನಾವು ಗಂಡ ಹೆಂಡತಿ ಆಗಿರ್ಬೋದು, ಮನೆಯ ವಾತಾವರಣದಲ್ಲಿ ಆಗಿರ್ಬೋದು, ಅತ್ತೆ ಮಾವ ಪ್ರತಿಯೊಬ್ಬರೂ ಈ ರೀತಿಯಾಗಿ ಜಗಳ ಮಾಡ್ತಾ ಇದ್ರೆಗಿನ ಆ ಮಗುವಿಗೆ ಹುಟ್ಟೋಕಿನ ಮುಂಚೆಯಿಂದಾನೆ ಆ ಜಗಳಗಳನ್ನೆಲ್ಲ ಕೇಳಿ 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 ತಲೆ ಚಿಟ್ಟು ಹಿಡ್ದಂಗಾಗಿ ಮೈಗ್ರೇನ್ ಅಂತ ನಾವೇನ್ ಕರಿತೀವಲ್ಲ ತಲೆನೋವಿಗೆ, ಆ ಒಂದು ಮೈಗ್ರೇನ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ರಿ, ಇವಾಗ ನಮ್ಗೆ ಧ್ಯಾನ ಗೊತ್ತಾಗಿದೆ, ಈ ಜ್ಞಾನ ಗೊತ್ತಾಗಿದೆ. ಆ ಗೊತ್ತಾಗಿ ಧ್ಯಾನ ಮಾಡಿ ಇದ್ದಾಗ ಮಾತ್ರ ಆ ಮಗು ಹುಟ್ಟೋಕಿನ ಮುಂಚೆನೆ ನಾವು ಧ್ಯಾನ ಮಾಡ್ತಾ ಇದ್ರೆಗಿನ ನಾವು ಎಷ್ಟು ಕರ್ಮಗಳನ್ನ ನಮ್ಮ ಕರ್ಮಗಳನ್ನ ಕಳ್ಕೋಬಹುದು, ನಮ್ಮ ಮಗುವಿನೂ ಎಷ್ಟೋ ಕರ್ಮಗಳು ಇರ್ತಾವ ನಮ್ಮ ಗರ್ಭದಲ್ಲಿ ಸೇರ್ಕೊಂಡಿದೆ ಅಂದ್ರೆ. ಅಂದ್ರೆ ಪ್ರತಿಯೊಬ್ರು ನೋಡ್ರಿ, ಒಂದು ಗರ್ಭ ಧರಿಸಿ ಮಗುವಾಗಿ ಬರ್ತಾ ಇದೆ ಅಂತಂದ್ರೆಗಿನ ಭೂಮಿ ಮೇಲೆ ಯಾರು ಹುಟ್ಟುತ್ತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಗುರುಗಳು ಆದ್ರೆಗಿನ ಅವರು ಜ್ಞಾನ ಬೋಧನೆ ಮಾಡೋದಕ್ಕೋಸ್ಕರ ಹುಟ್ಟುತ್ತಾರೆ. ಆದ್ರೆ ಒಂದು ಸಾಮಾನ್ಯ ಮನುಷ್ಯರು ಧ್ಯಾನ ಮಾಡ್ತಾ ಇರ್ಬೋದು, ಆದ್ರೂ ಏನೋ ಒಂದು ಕರ್ಮಗಳು ಅನುಸಾರವಾಗಿ ಇದ್ದೇ ಇರ್ತದ. ಅದಕ್ಕೋಸ್ಕರ ಅವಾಗ ಏನಾಗುತ್ತೆ ಅಂದ್ರೆ, ಧ್ಯಾನ ಮಾಡಿದಾಗ ಆ ಕರ್ಮಗಳೆಲ್ಲ ಕರಗಿ ಹೋಗ್ತಾವ, ಆ ಕರ್ಮಗಳು ಕಳೆದು ಆರೋಗ್ಯವಂತ ಮಗು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಎಲ್ಲ ಮಕ್ಕಳುಗಳು ಹುಟ್ಟುತ್ತಲೇನೆ ಒಂದು ಪೌಷ್ಟಿಕ ಆಹಾರ ಇರೋದಿಲ್ಲ, ಮತ್ತೆ ಕಲುಷಿತ ನೀರು, ಕಲುಷಿತ ಗಾಳಿ ಇವುಗಳಿಂದ ಇರ್ಬೋದು ಏನೋ ಒಂದು ಕಾರಣದಿಂದ ಆ ಮಗು ಮತ್ತೆ ಬೆಳೀತಾ ಬೆಳೀತಾ ಮಗು ಹೊಟ್ಟೆನಲ್ಲಿ ಇದ್ದಾಗಿನಿಂದಾನೇ ಔಷಧಿಗಳನ್ನ ತಗೊಳ್ಳೋ ಒಂದು ಪ್ರಭಾವದಿಂದ ಇರ್ಬೋದು. ಬಹಳ ಬಹಳ ಕೇಸ್ಗಳು ಏನಾಗ್ತಾವ, ಹುಟ್ಟಿದ ಮಗು ಆರೋಗ್ಯವಾಗಿ ಹುಟ್ಟಬೇಕಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡಿದಾಗ ಆ ಕರ್ಮಗಳೆಲ್ಲ ಹೋಗಿ ಆರೋಗ್ಯವಂತವಾದ ಮಗು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು, ಮಕ್ಕಳು ಎಷ್ಟೇ ಅವರು ತಂದೆ ತಾಯಿಗಳು ಧ್ಯಾನ ಮಾಡಿದ್ರು ಆ ಮಗು ಹುಟ್ಟಿದಾಗ ಇದು ಇಂಟೆನ್ಸಿವ್ ಕೇರ್ ಅಂತ ಹೇಳ್ತೀವಲ್ಲ, ಅದ್ರ ಆ ಬಾಕ್ಸ್ ಒಳಗ ಮಕ್ಕಳನ್ನ ಇಡುವಂತಹ ಪರಿಸ್ಥಿತಿನೂ ಬಂದಿರ್ತದ. ಯಾಕಪ್ಪ ನಾವು ಇಷ್ಟು ಧ್ಯಾನ ಮಾಡಿದ್ರು ಮತ್ತೆ ನಮ್ಗೆ ಯಾಕೆ ಇಂತ ಅನಾರೋಗ್ಯದ ಮಗು ಹುಟ್ಟಿದೆ ಅಂತಂದ್ರೆಗಿನ ನೀವು ಇನ್ನೂ ಧ್ಯಾನ ಜಾಸ್ತಿ ಮಾಡ್ಬೇಕಾಗಿತ್ತು. ಈ ಅಷ್ಟು ನೀವು ಧ್ಯಾನ ಮಾಡಿದ್ದಕ್ಕೆ ಇನ್ನ ಎಷ್ಟೋ ಅನಾರೋಗ್ಯದಿಂದ ಬಳಲಬೇಕಾಗಿರುವಂತ ಮಗು ಕಡಿಮೆ ಅನಾರೋಗ್ಯದಿಂದ ಬಳಲಿ ಆರಾಮಾಗ್ತಾ ಇದೆ ಅಂತಾನು ಅರ್ಥ ಆಗುತ್ತೆ. ಈ ರೀತಿಯಾಗಿ ಪ್ರೆಗ್ನೆಂಟ್ ಇದ್ದಾಗ 4-5 ತಾಸು 5-8 ತಾಸು ಧ್ಯಾನ ಮಾಡ್ತಾ, ನಂತರ ಮ್ಯೂಸಿಕ್, ಬರೇ ಮ್ಯೂಸಿಕ್ ಕೇಳ್ತಾ ಇರ್ಬೇಕು. ಮ್ಯೂಸಿಕ್ ಅಂದ್ರೆ ನಾವು ಟಿವಿನಲ್ಲಿ ಬರುವಂತ ಪಾಪ್ ಮ್ಯೂಸಿಕ್ ಅಂತವಲ್ಲ, ಯಾವಾಗ ಇದು ತಬಲ ಆಗ್ಲಿ, ಹಾರ್ಮೋನಿಯಂ, ಪಿಯಾನೋ ಅಂತವೆಲ್ಲ ಇರ್ತಾವಲ್ಲ, ಅಂತಹ ಮ್ಯೂಸಿಕ್ನೇ ನಾವು ಯಾವಾಗ್ಲೂ ಕೇಳ್ತಾ ಇದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮೌನವನ್ನ ವಹಿಸುತ್ತಾ ಇದ್ರೆಗಿನ ಅವಾಗ ನಾರ್ಮಲ್ ಡೆಲಿವರಿ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೋಡ್ರಿ, ನಾವು ಏನಾದ್ರೂ ಮಾತಾಡಿದ್ರೆ, ಇನ್ನೊಬ್ರು ಮನಸ್ಸು ನೋಯಿಸಿದ್ರೆಗಿನ ಅವರು ನಮ್ಗೆ ಆಟೋಮೆಟಿಕ್ ಆಗಿ ಮಾತಾಡ್ತಾರೆ. ನಾವು ಯಾರಿಗೂ ಏನು ಮಾತಾಡಿಲ್ಲ, ನಾವು ಯಾರ ಮನಸ್ಸನ್ನು ನಾವು ನೋಯಿಸಿಲ್ಲ ಅಂತಂದ್ರೆಗಿನ ಅಲ್ಲಿ ಯಾವುದೇ
ಇನ್ನೊಬ್ರಿಗೆ ಮನಸ್ಸು ನೋಯಿಸುವಂತದ್ದು ಇರೋದಿಲ್ಲ. ಮಗು ಸಹಿತ ಆರಾಮಾಗಿ ಸಂಗೀತವನ್ನ ಕೇಳ್ಕೊಂತಾ ಕೇಳ್ಕೊಂತಾ ಅದು ಆರಾಮವಾಗಿ ಇದ್ದು ಬಿಡ್ತೈತೆ. ಮತ್ತೆ ಒಂದೊಂದು ಮಕ್ಕಳು ಒಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಅಬಾರ್ಷನ್ ಆಗಿ ಹೋಗ್ಬಿಡ್ತಾವ. ಯಾಕೆ ಅಂತಂದ್ರೆಗಿನ ಅವುಗಳು ಸ್ವಂತ ಇಚ್ಛೆಯಿಂದ ತಾಯಿಯ ಗರ್ಭದಲ್ಲಿ ಬರ್ತಾವ. ಆದ್ರೆ ಇಲ್ಲಿ ಬಂದ ನಂತರ ಅಲ್ಲಿಯ ಪರಿಸ್ಥಿತಿ ವಾತಾವರಣ ಚೆನ್ನಾಗಿ ಇಲ್ಲ ಅಂತಂದ್ರೆಗಿನ ಆ ಮಗುವಿಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆಗಿನ ಆ ಮಗು ಅಲ್ಲಿಂದ ಹೊರಗಡೆ ಹೋಗ್ಬಿಡುತ್ತೆ. ನಾವೇನೋ ಅನ್ಕೊಂತೀವಿ, ಅಯ್ಯೋ ಏನೋ ಒಂದು ವಜ್ಜ ಎತ್ತಿದ್ದಕ್ಕೆ ಅಬಾರ್ಷನ್ ಆಗಿದೆ, ಮತ್ತೆ ಇನ್ನೊಂದು ಕಾರಣದಿಂದ ಏನೋ ತಿಂದಿದ್ದಕ್ಕೆ ಅಬಾರ್ಷನ್ ಆಗಿದೆ ಅಂತ ಅನ್ಕೋತೀವಿ. ಆದ್ರೆ ಒಳಗಿನ ಕಾರಣಗಳು ಬೇರೆ ಬೇರೆ ಏನೇನೋ ಇರ್ತವ. ಈ ರೀತಿಯಾದ ಎಲ್ಲ ಕಾರಣಗಳು ಇರ್ತವ. ಆಂಧ್ರದಲ್ಲಿ ಒಬ್ರು ಕೃಷ್ಣ ಮೋಹನ್ ಸಾರ್ ಅಂತ ಇದ್ದಾರೆ, ಅವರ ಮಿಸ್ಸಸ್ ಸೌಮ್ಯ ಅಂತ. ಅವರು ಮದುವೆ ಆದ ನಂತರ ಧ್ಯಾನ ಕಲ್ತ್ಕೊಂಡ್ರು. ಧ್ಯಾನ ಕಲ್ತ ನಂತರ ಅವರಪ್ಪ ಧ್ಯಾನ ಹೇಳಿಕೊಟ್ರಂತೆ, ಹಿಂಗಿಂಗ ಧ್ಯಾನ ಮಾಡ್ಬೇಕು ಅಂತ. ಪ್ರೆಗ್ನೆಂಟ್ ಆದ್ರು, ಪ್ರೆಗ್ನೆಂಟ್ ಆಗಿದ ತಕ್ಷಣ ಅವರು ದಿನಾ 3 ತಾಸು 4 ತಾಸು ಈ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ರಂತ. ಧ್ಯಾನ ಮಾಡ್ತಾ ಮಾಡ್ತಾ ನಂತರ ನನ್ಗೆ ಯಾವಾಗ್ಲೂ ಅದು ನನ್ಗೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ. ಮೊದಲಿಗೆ ಸೌಮ್ಯ ಅಂದ್ರೆಗಿನ ಆ ಸೌಮ್ಯವಾದ ಗುಣಗಳಿಂದ ಕೂಡಿರುವಂತಹ ಸೌಮ್ಯನೇ ಆಗಿದ್ಲು. ಈ ಜೊತೆಗೆ ಇದರ ಜೊತೆಗೆ ಒಂದು ಧ್ಯಾನವನ್ನ ನಾವು ಅವರು 4 ತಾಸು ಧ್ಯಾನ ಮಾಡಿದಾಗ ಆಮೇಲೆ ಅಲ್ಲಿ ಒಂದು ಅವರು ತಾಯಿ ಮನೆ ಅದು ಅಲ್ಲಿ ಅವಾಗ ಅವ್ರದ್ದು ಗ್ರೂಪ್ ಎಲ್ಲ ಒಂದು ಚೆನ್ನಾಗಿ ದೊಡ್ಡದಾಗಿತ್ತಂತ. ಅವಾಗ ಅಲ್ಲಿ ಊರ್ನವರೆಲ್ಲ ಹೇಳಿದ್ರಂತ, ನಿಮ್ಗೆ ನೋವು ಕಾಣಿಸ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗುವಾಗ ನಮ್ಗೆಲ್ಲ ಹೇಳ್ರಿ, ನಾವೂನು ಬಂದು ಅಲ್ಲಿ ಧ್ಯಾನ ಮಾಡ್ತೀವಿ ಅಂತ. ಅವ್ರ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾಗ ಇವರೆಲ್ಲ ಒಂದು 15-20 ಜನ ಹೋಗಿ ಆ ಒಂದು ಧ್ಯಾನ ಮಾಡ್ಕೊಂತ ಕೂತ್ಕೊಂಡ್ರು ಅಂತ. ಅಂತಹ ಧ್ಯಾನ ಸ್ಥಿತಿಯಲ್ಲಿ ಆ ಮಗು ಹೊರಗಡೆ ಬಂದಾಗ ಕೈಗಳು ಈ ರೀತಿಯಾಗಿ ಧ್ಯಾನ ಸ್ಥಿತಿಯಲ್ಲಿ ಹಿಂಗಿಟ್ಕೊಂಡೇ ಹುಟ್ಟೈತಂತ ಮಗು. ಅಂತಹ ಮಕ್ಕಳನ್ನ ನಾವು ಪಡಿಬೇಕಂತಂದ್ರೆಗಿನ ಯಾರು ಪ್ರೆಗ್ನೆಂಟ್ ಆಗ್ಬೇಕಂತ ಅನ್ಕೊಂತೀರಿ, ಇಲ್ಲ ಮದುವೆಗೆ ಮುಂಚೆಯಿಂದಾನೆ ಯಾರು ಧ್ಯಾನ ಮಾಡಿದ್ರೆ ಅವರು ಅತ್ತೆ ಮನೆಯಲ್ಲಿ ಎಂತಹ ಪರಿಸ್ಥಿತಿ ಇದ್ರು ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅದನ್ನ ನಾವು ಸ್ವೀಕಾರ ಮಾಡಿದ ಮೇಲೆ ಮಾತ್ರ ನಾವು ಧ್ಯಾನಗಳನ್ನ ಜಾಸ್ತಿ ಮಾಡಿದಾಗ ಅಲ್ಲಿ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಮ ಧ್ಯಾನದ ಶಕ್ತಿ ಜಾಸ್ತಿ ಆಗಿದ್ದಾಗ, ಅವರ ಶಕ್ತಿಕ್ಕಿಂತ ನಮ್ಮ ಧ್ಯಾನದ ಶಕ್ತಿ ಜಾಸ್ತಿ ಆಗಿದ್ದಾಗ ಅವರು ನಮಗೆ ಏನಾದ್ರೂ ಮಾತಾಡೋದಾಗಿರ್ಬೋದು, ಜಗಳ ಮಾಡೋದಾಗಿರ್ಬೋದು, ಅವ್ರು ಏನೇ ಮಾಡ್ತಾ ಇರ್ಲಿ ಅವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಬಾಯಿ ಬರೋದಿಲ್ಲ ಜಗಳ ಮಾಡೋಕ್ಕಾಗ್ಲಿ, ಮಾತಾಡೋದಕ್ಕಾಗ್ಲಿ, ಒಂದು ಕಂಪ್ಲೇಂಟ್ ಮಾಡೋಕ್ಕಾಗ್ಲಿ. ನಾವು ಒಳ್ಳೆಯ ರೀತಿಯಲ್ಲಿ ಅವ್ರು ಏನ್ ಅಂದ್ರು ನಾವು ಅದನ್ನ ಸುಧಾರಿಸ್ಕೊಂಡು ಅವ್ರು ಏನು ಒಂದ್ ಸ್ವಲ್ಪ ದಿವಸ ಅಂತಾರ ಅಷ್ಟೇ. ನಾವು ನಮ್ಮ ಎದುರಿಗೆ ಯಾರಾದ್ರೂ ಏನಾದ್ರು ಅಂತಾ ಇದ್ದಾರೆ ಅಂದ್ರೆ ನಾವು ಗತ ಜನ್ಮದಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಿರ್ತೀವಿ. ಈ ಜನ್ಮದಲ್ಲಿ ಯಾರು ಅತ್ತೆಯಾಗಿ ಬಂದಿರ್ತಾರೋ ಅವರೇ ನಮಗೆ ಇಂದಿನ ಜನ್ಮದಲ್ಲಿ ನಮ್ಮ ಸೊಸೆ ಆಗಿರ್ತಾರ. ನಾವು ಏನ್ ಅವರಿಗೆ ತೊಂದರೆ ಕೊಟ್ಟಿರ್ತೀವೋ ಈ ಜನ್ಮದಲ್ಲಿ ಅವರು ನಮ್ಗೆ ಅತ್ತೆಯಾಗಿ ಬಂದು ನಮ್ಗೆ ಅದನ್ನ ತೊಂದರೆ ಕೊಡ್ತಾರ ಅನ್ನುವ ಅವಗಾಹನೆ ನಮಗೆ ಇದೇ ಇದೆ ಧ್ಯಾನಿಗಳಿಗೆ. ಅದಕ್ಕೋಸ್ಕರ ಯಾವಾಗ ಧ್ಯಾನ ಮಾಡ್ತಾ ಈ ಪರಿಸ್ಥಿತಿಗಳನ್ನ ಯಾರು ಸ್ವೀಕಾರ ಮಾಡ್ತಾರೋ ಆ ನಂತರ ಆ ಪರಿಸ್ಥಿತಿಗಳೆಲ್ಲ ಬದಲಾವಣೆ ಆಗ್ತೈತೆ. ಇನ್ನು ಎಷ್ಟು ಜನ್ಮ ಅಂತ ಇದೇ ರೀತಿಯಾಗಿ ಅತ್ತೆ ಸೊಸೆ ಜಗಳ ಒಂದು ಜನ್ಮದಲ್ಲಿ ಅತ್ತೆಗೊಳಾಡಿಸಿದ್ರೆ ಇನ್ನೊಂದು ಜನ್ಮದಲ್ಲಿ ಮತ್ತೆ ಸೊಸೆ ಅತ್ತೆಯಾಗಿ ಹುಟ್ಟಿ ಮತ್ತೆ ಆಕೆಯ ಸೊಸೆಯನ್ನ ಗೋಳಾಡಿಸ್ತಾಳ. ಅದಕ್ಕೋಸ್ಕರ ಪತ್ರಿಜಿ ಸರ್ ಏನ್ ಹೇಳಿದಾರೆ ಅಂದ್ರೆ ನೀವು ಈ ಜನ್ಮದಲ್ಲಿ ಅತ್ತೆನೂ ಧ್ಯಾನ ಮಾಡ್ಬೇಕು, ಸೊಸೆಯನ್ನು ಧ್ಯಾನ ಮಾಡ್ಬೇಕು. ಎಷ್ಟು ಜನ್ಮಗಳು ಅಂತ ನೀವು ಈ ರೀತಿಯಾಗಿ ಜಗಳ ಮಾಡ್ಕೊಂತ ಕಂಟಿನ್ಯೂ ಮಾಡ್ತೀರಿ ಅಂತ ಪತ್ರಿಜಿ ಸರ್ ಹೇಳಿದ್ದಕ್ಕೆ, ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ಧ್ಯಾನ ಮಾಡಿ ಒಳ್ಳೆಯ ಮಕ್ಕಳನ್ನ ಈ ಭೂಮಿಗೆ ತರುವಂತಹ ತಾಯಿಯಾಗ್ಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಂತೀನಿ. ಯಾಕಂದ್ರೆ ನಾವು ಪ್ರೆಗ್ನೆಂಟ್ ಆಗುವಾಗ ನಮ್ಗೆ ಅಂತಹ ಪರಿಸ್ಥಿತಿ ಇರ್ಲಿಲ್ಲ, ನಮ್ಮ ಅತ್ತೆನೂ ಧ್ಯಾನ ಮಾಡ್ತಾ ಇದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ನಾವು ಗುರುಬೋಧನೆ ತಗೊಂಡಿದೀವಿ ಅದಕ್ಕೆ ನಾವು ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ನನಗೂನು ಗುರುಬೋಧನೆನೂ ಕೊಡಿಸ್ಲಿಲ್ಲ, ನಮ್ಮ ಅತ್ತೆ ಧ್ಯಾನ ಮಾಡ್ತಾ ಇದ್ಲು. ಅಯ್ಯೋ ಇಷ್ಟೇ ಅಲ್ಲ ಕಣ್ಣು ಮುಚ್ಕೊಂಡು ಕೂಡ್ತಾಳ ಅಂತ ನಾನು ಮಾಡ್ಬೋದಾಗಿತ್ತು. ನನಗೂ ಅದ್ರಲ್ಲೆಲ್ಲ ತುಂಬಾ ಮೊದಲಿನಿಂದ ಆಸಕ್ತಿ ಇತ್ತು. ಆ ರೀತಿ ನಾನು ಅವಾಗ್ಲೇ ಧ್ಯಾನ ಮಾಡಿದ್ರೆಗಿನ ಎಷ್ಟೋ ಯಾವಾಗ್ಲೂ ನನ್ ಮಗನ್ಗೆ ಕೆಮ್ಮು ನೆಗಡಿ ಆಗ್ತಾನೆ ಇತ್ತು. ಅಂತಹ
ಅನಾರೋಗ್ಯವನ್ನ ನಾನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ನಾರ್ಮಲ್ ಡೆಲಿವರಿ ಏನೋ ಆಯ್ತು, ಆದ್ರೆ ಸ್ವಲ್ಪ ಕೆಮ್ಮು ನೆಗಡಿ ಯಾವಾಗ್ಲೂ ಇರ್ತಾ ಇತ್ತು, ಸ್ವಲ್ಪ ಒಂಥರ ತಲೆನೋವು ಬರ್ತಾ ಇತ್ತು ನಮ್ಮ ಮಮ್ಮಿಗೆ. ಈ ರೀತಿಯಾದ ಎಲ್ಲವನ್ನು ನಾವು ತಪ್ಪಿಸೋದಕ್ಕೆ ಎಲ್ಲ ನಮ್ಮ ಕೈಯಲ್ಲಿನೆ, ನಮ್ಮ ಜೀವನ ನಮ್ಮ ಕೈಯಲ್ಲಿನೇ ಇದೆ. ನಾವು ಯಾವ ರೀತಿಯಾಗಿ ಬೇಕಾದ್ರೂ ಬದಲಾವಣೆ ಮಾಡ್ಕೋಬಹುದು. ಈ ಇಂತಹ ಪರಿಸ್ಥಿತಿಗಳಲ್ಲಿ ಇನ್ನೊಬ್ರು ಅವರು ಪ್ರೆಗ್ನೆಂಟ್ ಆಗಿದ್ದಾಗಿನಿಂದನು ಧ್ಯಾನ ಮಾಡ್ತಾ ಇದ್ರಂತ. ಧ್ಯಾನ ಮಾಡಿದ್ರು ಮತ್ತೆ ಅವರು ಮಗು ಹುಟ್ಟಿದಾಗ ಅವ್ರಿಗೆ ಮತ್ತೆ ಇಂಟೆನ್ಸಿವ್ ಕೇರ್ ನಲ್ಲಿ ಅದು ಒಂದು ಬಾಕ್ಸ್ ಅಂತ ಇರುತ್ತಲ್ಲ, ಆ ಬಾಕ್ಸ್ ನಲ್ಲಿ ಇಡಬೇಕಾಗಿ ಬಂದಂತ. ಅವ್ರ ಮಗುನ ಬಾಕ್ಸ್ ನಲ್ಲಿ ಇಟ್ಟಾಗೂ ಆ ಮಗು ಧ್ಯಾನ ಸ್ಥಿತಿಯಲ್ಲಿನೇ ಇರ್ತಾ ಇತ್ತು ಅಂತ. ಹಾಲು ಕುಡಿಸುವಾಗ ಮಾತ್ರ ಮಗುನ ಕರ್ಕೊಂತಿದ್ರು ಅಂತ, ಮತ್ತೆ ಅದರಲ್ಲೇ ಮಲಗಿಸ್ತಾ ಇದ್ರು ಅಂತ. ನೋಡ್ರಿ, ನಾವು ಧ್ಯಾನ ಮಾಡೋದಲ್ದ, ನಮ್ಮ ಮಗು ಹುಟ್ಟಿದ ಮಗು ಸಹಿತ ಆ ರೀತಿಯಾಗಿ ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಆ ಮಗುವಿನ ಕರ್ಮಗಳನ್ನ ಎಷ್ಟು ಕಳೆದುಕೊಂಡಿರ್ತೈತೆ ಎಲ್ಲವನ್ನು ನಾವು ಕಳ್ಕೊಳೋದಕ್ಕೆ ಸಾಧ್ಯ ಅಂತ. ಮತ್ತೆ ಆ ಮಗು ಎಲ್ಲ ಆರಾಮಾಯ್ತು, ಮನೆಗೆ ಬಂದ್ರು ಅಂತ. ಆ ಮನೆಗೆ ಬಂದ ನಂತರ ಒಂದು 7 ತಿಂಗಳು 8 ತಿಂಗಳು ಆದ ನಂತರ ಒಂದ್ ಸ್ವಲ್ಪ ಏನಾದ್ರೂ ಕೆಮ್ಮು ಬರ್ಲಿ, ಒಂದು ಶೀತ ಆಗ್ಲಿ, ಜ್ವರ ಬರ್ಲಿ, ಏನಾದ್ರೂ ಬಂದ್ರೆಗಿನ ಅವಾಗ ಬಾಯಿ ಸನ್ನೆಯಿಂದಾನೇ ಹೇಳ್ತಾ ಇತ್ತಂತ, ಹ್ಞೂ ಅಂತ. ನೀರ್ ಕಾಯಿಸು, ಬಿಸಿ ನೀರ್ ಕಾಯಿಸು ಅಂತ ಹೇಳ್ತಿತ್ತಂತ. ಆಮೇಲೆ ಮಸಾಲೆ ಡಬ್ಬಿ ತೋರಿಸ್ತಿತ್ತಂತ, ಆ ಡಬ್ಬಿ ತೆಗಿ ಅಂತ. ಆ ಡಬ್ಬಿ ತೆಗೆದ್ಮೇಲೆ ಅರಶಿನ ತೋರಿಸ್ತಾ ಇತ್ತಂತ, ಆ ಬಿಸಿ ನೀರಿಗೆ ಅರಶಿನ ಹಾಕಿ ಅವಾಗ ನನಗೆ ಕುಡಿಸು ಅಂತ ಆ ಮಗು ಕೈ ಸನ್ನೆ ಮಾಡಿ ಹೇಳ್ತಾ ಇತ್ತಂತ. ಆ ರೀತಿ ಮಾಡಿದಾಗ ಆ ಸಣ್ಣ ಮಗು ಔಷಧಿ ಏನು ತಗೊಳ್ಳಾರ್ದಂಗೆ ತನ್ನ ಕೆಮ್ಮು ತನ್ನ ಶೀತವನ್ನ ತಾನೇ ಕಡಿಮೆ ಮಾಡ್ಕೊಳ್ತಾ ಇತ್ತಂತ. ನೋಡ್ರಿ, ಧ್ಯಾನ ಮಾಡಿ ಮಗುವನ್ನ ಇರೋದ್ರಿಂದ ನಾವು ಎಷ್ಟು ಜ್ಞಾನವನ್ನ ಕಲಿಯೋದಕ್ಕೆ ಸಾಧ್ಯ, ಮತ್ತೆ ಆಸ್ಪತ್ರೆಗಳಿಗೆ ಹೋಗ್ಲಾರ್ದಂಗ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಮಕ್ಕಳಿಗೆ ಜ್ವರಗಳು ಬಂದಿರ್ತೇ ಇಲ್ಲ, ಆ ಜ್ವರಗಳು ಬಂದಾಗ ತೊಡೆ ಮೇಲೆ ಆ ಮಗುವನ್ನ ಮಲಗಿಸ್ಕೊಂಡು ನಾವು ಧ್ಯಾನ ಮಾಡಿದಾಗ ಆ ಮಗುವಿನ ಜ್ವರವನ್ನ ಕಡಿಮೆ ಮಾಡುವಷ್ಟು ಶಕ್ತಿ, ಹೀಲ್ ಮಾಡುವಂತಹ ಶಕ್ತಿ ಆ ತಾಯಿಯಲ್ಲಿ ಇರ್ತದಂತ. ಅದಕ್ಕೆ ನಾವು ನಮ್ಗೆ ಅವಾಗ ಸುಮ್ಮನೆ ತೊಡೆ ಮೇಲೆ ಹಾಕೊಂಡು ಮಲಕೊಂಡ್ರೆ ಏನ ಆ ಮಗು ಸುಮ್ಮನೆ ಇರ್ತಾ ಇತ್ತು, ನಮಗ್ ಗೊತ್ತಿರ್ಲಿಲ್ಲಲ್ಲ. ಅವಾಗ ಧ್ಯಾನ ಮಾಡ್ಬೇಕು ತೊಡೆ ಮೇಲೆ ಮಗುವನ್ನ ಹಾಕೊಂಡು, ಅವಾಗ ಆ ಜ್ವರ ಕಡಿಮೆ ಆಗ್ತದೆ ಅನ್ನೋದು ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಏನಂದ್ರೆಗಿನ ಆ ಮಗುವನ್ನ ನಾವು ತೊಡೆ ಮೇಲೆ ಹಾಕೊಂಡು ಧ್ಯಾನ ಮಾಡಿದಾಗ ಆ ಮಗುನು ಧ್ಯಾನ ಮಾಡಿದಂಗ ಆಗ್ತದೆ. ಆ ಎನರ್ಜಿನೂ ಆ ಮಗುವಿಗೆ ಬಂದು ಆ ಮಗು ಸಂಪೂರ್ಣ ಜ್ವರದಿಂದ ವಿಮುಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮಕ್ಕಳಿಗೆ ಏನೇ ಕಾಯಿಲೆ ಬಂದ್ರು ತಾಯಿಯ ತೊಡೆ ಮಡಿಲು ಬಿಟ್ಟು ಇಳಿಯೋದೇ ಇಲ್ಲ. ಯಾಕೆ ಯಾಕೆ ಅಂತ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಇರ್ತಾ ಇತ್ತು. ಈ ರೀತಿಯಾದ ಕಾರಣಗಳಿಂದ ಆ ಮಗು ತೊಡೆ ಬಿಟ್ಟು ಇಳಿಯೋದಿಲ್ಲ. ಅವಾಗ ನಮ್ಮ ನಮ್ಮಲ್ಲಿ ಇರುವಂತಹ ಶಕ್ತಿ ನಾವು ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಏನು ಒಂದು ಸ್ವಲ್ಪ ಕಾಯಿಲೆ ಆದ್ರೂ ಆಸ್ಪತ್ರೆಗೆ ಓಡಿ ಹೋಗ್ಬಿಡ್ತೀವಿ. ಆಸ್ಪತ್ರೆಗೆ ಹೋಗ್ಲಾರ್ದಂಗೆ ಆ ಮಗುವಿನ ಕಾಯಿಲೆಗಳನ್ನ ನಾವು ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೂ ಒಂದು, ಒಬ್ಬ ಗಂಡ ಹೆಂಡತಿ ಇರ್ತಾರಂತ. ಗಂಡ ಹೆಂಡತಿ ಇದ್ದಾಗ ಗಂಡ ಯಾವಾಗ್ಲೂ ಟೂರ್ಗಳ ಮೇಲೆ ಹೋಗ್ತಾ ಇರ್ತಾರೆ. ಅವಾಗ ಆ ಮಗು ಏನು ಯಾವಾಗ್ಲೂ ತಾಯಿ ಜೊತೆಗೇನೆ ಇದ್ದುಕೊಂಡು ತಾಯಿ ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿ ಹೋಗೋದು, ಮತ್ತೆ ತಾಯಿನೇ ನೋಡ್ತಾ ಇರೋದು, ತಾಯಿ ಏನೇನ್ ಕೆಲಸಗಳನ್ನ ಮಾಡ್ತಾಳ ಅದನ್ನೇ ಗಮನಿಸ್ತಾ ಗಮನಿಸ್ತಾ ಇದ್ದಾಗ ಆ ಮಗು ಬೆಳೀತಾ ಬೆಳೀತಾ ಆ ಮಗುವಿಗೆ ಚೆಸ್ಟ್ ಬೆಳೆಯೋದಕ್ಕೆ ಶುರುವಾಗ್ತದೆ. ಅವಾಗ ಎಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ರು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಅವಾಗ ನ್ಯೂಟನ್ ಸಾರು ಲಕ್ಷ್ಮಿ ಮೇಡಮ್ ಅಂತ ಇದ್ದಾರ, ಕೊಂಡವೇಟಿ ನ್ಯೂಟನ್ ಸಾರು ಲಕ್ಷ್ಮಿ ಮೇಡಮ್ ಅಂತ. ಅವರು ಪುನರ್ಜನ್ಮ ಅದು ಅಂದ್ರೆ ನಮ್ಮ ಗತ ಜನ್ಮದ ಯಾವ ಯಾವ ಗತ ಜನ್ಮದಲ್ಲಿ ಏನೇನು ಮಾಡಿದೀವಿ ಅದನ್ನ ಎಲ್ಲ ಅವರು ಕಂಡಿಡಿದು ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಏನು ಅಂತಂದು ಅವರು ಎಲ್ಲವಷ್ಟು ಮಾಡಿಸ್ತಾರ. ಅವ್ರ ಹತ್ರ ಹೋಗಿದ್ದಾಗ ಅವರಿಗೆ ಗೊತ್ತಾಯ್ತಂತ, ನಿಮ್ಮ ಮಗುವನ್ನ ತಾಯಿ ಬರೇ ತಾಯಿಯ ಜೊತೆಗೆ ಮಗು ಬೆಳೆದಿದ್ದಕ್ಕೆ ತಾಯಿಯ ಗುಣಗಳನ್ನೇ ಕಳೆದುಕೊಂಡಿದೆ. ಅದಕ್ಕೋಸ್ಕರ ತಂದೆಯ ದರ್ಪ, ತಂದೆಯ ಒಂದು ಯಾವ ರೀತಿಯಾದ ವ್ಯವಹಾರ ಮಾಡ್ಬೇಕು, ಆಫೀಸಿನಲ್ಲಿ ಆಗಿರ್ಬೋದು ವ್ಯಾಪಾರಗಳಲ್ಲಿ ಆಗಿರ್ಬೋದು, ಅಂತ ಒಂದು ದರ್ಪ ಅವು ಎಲ್ಲ ಆ ಮಗು ಕಲ್ತ್ಕೊಂಡಿಲ್ಲ. ಅದಕ್ಕೋಸ್ಕರ ನಿಮ್ಮ ರೀತಿಯಾಗಿ ಚೆಸ್ಟ್ ಬಂದಿದೆ. ನೀವು ಇವಾಗ
ಇಮ್ಮಿಡಿಯೇಟ್ ಆಗಿ ನಿಮ್ಮ ಮಗುವಿನ ಜೊತೆಗೆ ನೀವು ನಿಮ್ ತಂದೆ ಅನ್ನುವಂತ ಇರಲೇಬೇಕು. ಆ ತಂದೆಯ ಜೊತೆಗೆ ಆಟ ಆಡ್ತಾ ಪಾಠಗಳು ಕಲಿತಾ ಅವರ ನಡೆ ನುಡಿಗಳನ್ನ ಕಲ್ತಾಗ ಆ ತಂದೆಯಲ್ಲಿರುವ ಗುಣಗಳು ಅದನ್ನಲ್ಲಿ ಬರ್ತಾವ ಅಂತ ಡಾಕ್ಟರ್ ಹೇಳಿದಾಗ, ಅಂದ್ರೆ ಡಾಕ್ಟರ್ ಅವರು ಡಾಕ್ಟರ್ ಕೆಲಸ ಏನ್ ಮಾಡ್ತಾ ಇಲ್ಲ, ನ್ಯೂಟನ್ ಸರ್ ಹೇಳಿದಾಗ ಸರಿ ಅಂತ ಅವ್ರು 1 ತಿಂಗಳು ರಜೆ ಹಾಕ್ಬಿಟ್ಟು ಮಗುವಿನ ಜೊತೆಗೆ ಆಟ ಆಡ್ಕೊಂತ ಅವರ ದರ್ಪ ಅವರ ಗಡಸುತನ ಎಲ್ಲವಷ್ಟು ಆ ಮಗು ನೋಡಿ ನೋಡ್ತಾ 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 ಆ ತಂದೆಯ ಜೊತೆಗೆ ಇರ್ತಾ ಅದು ಎಲ್ಲವಷ್ಟು ಚೆಸ್ಟ್ಗಳೆಲ್ಲ ಕರಗಿ ಹೋಗ್ಬಿಟ್ಟು ಅಂತ ನೋಡ್ರಿ. ಎಷ್ಟು ಎಲ್ಲಾ ಔಷಧಿಗಳು ಅನ್ನೋದು ನಮ್ಮ ಕೈಯಲ್ಲಿನೇ ಇದ್ದಾವೆ. ಮತ್ತೆ ಇನ್ನೊಬ್ರು, ಒಂದು ಮಗು ಹೊಟ್ಟೆನಲ್ಲೇ ಇದ್ದಾಗ ಅವ್ರ ತಂದೆ ತಾಯಿಗೆ ಇಬ್ರು ಆಲ್ರೆಡಿ ಹೆಣ್ಣು ಮಕ್ಳಿದಾರಂತ, ಮೂರನೇದ್ದು ಗಂಡು ಮಗುನೇ ಬೇಕು ಅಂತ ಅವ್ರಿಗೆ ಆಸೆ. ಆದ್ರೆ ಆ ಮಗು ಹೆಣ್ಣು ಮಗು ಆಗಿದೆ. ಅವಾಗ ಹೊಟ್ಟೆನಲ್ಲಿ ಇರುವಾಗನೇ ಆ ಮಗು ಅನ್ಕೊಂತ ನಮ್ಮ ಅಪ್ಪ ಅಮ್ಮ ಗಂಡು ಮಗುನೇ ಬೇಕು ಅಂತ ಕೇಳ್ತಾ ಇದಾರಲ್ಲ, ಅದಕ್ಕೋಸ್ಕರ ನಾನು ಗಂಡು ಮಗುವಿನ ತರಹನೇ ಚೆನ್ನಾಗಿ ವಿದ್ಯೆ ಓದನ್ನ ಕಲ್ತ್ಕೊಂಡು ನೌಕರಿಯನ್ನ ಮಾಡಿ ನಮ್ಮ ಅಪ್ಪನ ಅಮ್ಮನ ಚೆನ್ನಾಗಿ ಸಾಕ್ಬೇಕು ಅಂತ ಹೊಟ್ಟೆನಲ್ಲಿ ಇರುವಾಗನೇ ಡಿಸೈಡ್ ಮಾಡ್ತಂತ. ಮತ್ತೆ ಹುಟ್ಟಿ ಬಂದ ಮೇಲೆ ಸಹಿತ ಪ್ಯಾಂಟ್ ಶರ್ಟ್ ಗಳನ್ನ ಹಾಕೊಳೋದು, ಬಾಯ್ ಕಟ್ ಮಾಡ್ಕೊಳೋದು, ಒಂಥರ ಗಂಡು ಮಕ್ಳು ತರಾನೇ ದರ್ಪದಿಂದ ಇರೋದು, ನಾನು ಹೆಣ್ಮಕ್ಳು ಗಂಡ್ಮಕ್ಳಿಗೆ ಯಾವುದ್ರಲ್ಲಿನು ಕಡಿಮೆ ಇಲ್ಲ ಅಂತ ಆ ರೀತಿಯಾಗಿ ಬೆಳೀತಾ ಬೆಳೀತಾ ಚೆನ್ನಾಗಿ ವಿದ್ಯೆ ಓದುಗಳನ್ನ ಎಲ್ಲ ಕಲ್ತು ಲಕ್ಷಗಟ್ಟಲೆ ಸಂಬಳಗಳನ್ನ ತಗೊಳ್ತಾ ಚೆನ್ನಾಗಿ ಬೆಳೆದಿದ್ದಾಳೆ. ನಂತರ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ತಕ್ಷಣ ಮಕ್ಳು ಬೇಕು ಅಂತಂದ್ರೆ ಮಕ್ಳು ಆಗ್ತಾ ಇಲ್ಲ. ಎಷ್ಟು ಜನ ಡಾಕ್ಟ್ರಿ ತೋರಿಸಿದ್ರು ಮಕ್ಳು ಆಗ್ತಿಲ್ಲ. ಯಾಕೆ ಅಂತಂದ್ರೆ ಆ ಮಗು ಹೊಟ್ಟೆನಲ್ಲಿ ಇರುವಾಗನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ, ನಾನು ಗಂಡು ಮಕ್ಳು ತರಾನೇ ಬೆಳಿಬೇಕು, ಗಂಡು ಮಕ್ಳು ತರಾನೇ ಓದ್ಬೇಕು, ನೌಕರಿಗಳನ್ನ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲಿ ಸ್ತ್ರೀ ತತ್ವವನ್ನ ಸ್ವೀಕಾರ ಮಾಡಿಲ್ಲ ಮಗು. ಅದಕ್ಕೋಸ್ಕರ ಅದನ್ನ ಎಲ್ಲ ಅವರು ಕಂಡಿಡಿದು, ನೀನು ಸ್ತ್ರೀ ತತ್ವವನ್ನ ನೀನು ಇವಾಗ ಸ್ವೀಕಾರ ಮಾಡಿದ್ರೆ ಮಾತ್ರ ನಿನಗೆ ಮಕ್ಕಳಾಗ್ತಾವ, ಇಲ್ಲ ಅಂತಂದ್ರೆ ಗಿನ ಆಗೋದಿಲ್ಲ. ನೋಡ್ರಿ, ನಾವು ಹೆಣ್ಣೆ ಆಗಿರ್ಬೋದು, ಎಷ್ಟೇ ವಿದ್ಯೆ ಇರ್ಬೋದು, ಎಷ್ಟೇ ಸಂಬಳಗಳನ್ನ ತಗೊಳ್ತಾ ಇರ್ಬೋದು, ನಾವು ಒಂದು ಹೆಣ್ಣು ಅನ್ನೋದನ್ನ ನಾವು ಮರಿಬಾರ್ದು. ನಮ್ಮ ಸ್ತ್ರೀ ತತ್ವವನ್ನ ನಾವು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಎಷ್ಟೆಷ್ಟು ಅನಾಹುತಗಳು ಆಗ್ತಾವ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಆವಾಗ ಆಕೆ ಸ್ತ್ರೀ ತತ್ವವನ್ನ ಸ್ವೀಕಾರ ಮಾಡಿ, ನಾನು ಸಾರಿ ಈ ರೀತಿ ನಾನು ಅನ್ಕೋಬಾರ್ದಾಗಿತ್ತು, ನೋಡ್ರಿ ಹುಟ್ಟೋದು ನಮ್ಮ ಕೈನಲ್ಲಿಲ್ಲ, ಈ ಹೆಣ್ಣು ಆಗಿ ಹುಟ್ಟುತ್ತಾ ಇದೀವ, ಗಂಡಾಗಿ ಹುಟ್ಟುತ್ತಾ ಇದೀವ ಅಂತ ಮೇಲೆ ಬರೋದಕ್ಕಿಂತ ಮುಂಚೆನೆ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ. ಬಂದ ಮೇಲೆ ಇಲ್ಲಿ ಆಲೋಚನೆಗಳನ್ನ ಬದ್ಲಿ ಮಾಡ್ಕೊಂಡ್ರೆ ಏನ ಅದು ನಮ್ಮದೇ ತಪ್ಪಾಗ್ತೈತಿ. ಅವಾಗ ಆಕಿಗೆ ಆಕಿ ಪ್ರೆಗ್ನೆಂಟ್ ಆಗಿ ಮತ್ತೆ ಒಂದು ಮಗುವನ್ನ ಹೆತ್ತಳಂತ. ಆ ರೀತಿಯಾಗಿ ಎಷ್ಟೋ ಘಟನೆಗಳು ಈ ರೀತಿಯಾಗಿ ನಡೀತಾ ಇರ್ತೈತಿ. ಮತ್ತೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಸೇರಿದೆ ಅಂದಾಗ ಅವಾಗಿನಿಂದನು 1-2 ತಿಂಗಳು 3 ತಿಂಗಳು ಆಗಿದ ತಕ್ಷಣನೆ ತವ್ರ ಮನೆಗೆ ಹೋಗ್ಬಾರ್ದು. ಆ ತವ್ರ ಮನೆಗೆ ಹೋಗ್ಬಿಟ್ರೆ ಅತ್ತೆ ಮನೆಯ ವಾತಾವರಣ, ಅವರ ಪ್ರೀತಿ, ಗಂಡನ ತಂದೆಯ ಪ್ರೀತಿಯನ್ನ ಪ್ರೀತಿಯಿಂದ ಆ ಮಗು ವಂಚಿತವಾಗ್ಬಿಡ್ತೈತೆ. ಅದಕ್ಕೋಸ್ಕರ ಆದಷ್ಟು ಒಂದ್ ಸ್ವಲ್ಪ ದಿವಸ ಹೋಗ್ಬೇಕು ರೆಸ್ಟ್ ಅಂದಾಗ, 1-2 ತಿಂಗಳು ಹೋಗ್ಬೇಕು ಮತ್ತೆ ಬರ್ಬೇಕು, ಈ ರೀತಿಯಾಗಿ ಹೋಗ್ತಾ ಬರ್ತಾ ಇದ್ದಾಗ ಅತ್ತೆಯ ಮನೆಯ ಒಂದು ಅತ್ತೆಯ ಪ್ರೀತಿ ಆಗ್ಲಿ, ತಾತನ ಪ್ರೀತಿ ಆಗ್ಲಿ, ಗಂಡನ ಪ್ರೀತಿಯನ್ನ ಎಲ್ಲವಷ್ಟು ಇಲ್ಲಿನು ಯಾವ ರೀತಿಯಾಗಿ ನಾನು ಈ ಮನೆಯಲ್ಲಿ ಜೀವನ ಮಾಡ್ಬೇಕು ಅನ್ನೋದನ್ನ ಅನ್ನುವ ಪಾಠಗಳು ಇರ್ತಾವ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ನಾನು ಜೀವನ ಮಾಡಬಾರ್ದು, ಯಾರಾದ್ರೂ ಸರಿಯಾದ ಮಾರ್ಗದಲ್ಲಿ ಇದ್ದಾಗ ನಾನು ಇದನ್ನ ಇದೇ ರೀತಿಯಾಗಿ ನನ್ನ ಜೀವನವನ್ನ ಮುಂದುವರಿಸಬೇಕು ಅನ್ನುವ ಪಾಠವನ್ನ ಆ ಮಗು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ ನಂತರ ಡೆಲಿವರಿ ಆದ್ಮೇಲೆ ಸಹಿತ 5 ತಿಂಗಳು ಆದ ತಕ್ಷಣನೆ ಮತ್ತೆ ಅತ್ತೆ ಮನೆಗೆ ಬಂದ್ಬಿಡ್ಬೇಕು. ಬಂದ ಅವಾಗ ಆ ಮಗುವಿಗೆ ತಂದೆಯ ಜೊತೆಗೆ ಇರ್ಬೇಕು ಅಂತ ಎಷ್ಟೋ ಆಸೆಗಳು ಇರ್ತದೆ. ತಂದೆಯ ಜೊತೆಗೂ ಇರ್ಬೇಕು ಮತ್ತೆ ಅತ್ತೆ ಮಾವನ ಜೊತೆಗೂ ಇರ್ಬೇಕು. ಆವಾಗ ಅದ್ರ ಜೊತೆಗೆ ಇದ್ದಾಗ ಆ ತಂದೆಯ ಗುಣಗಳು, ಅತ್ತೆ ಅವ್ವ ತಾತ ಮತ್ತೆ ಮನೆಯ ಪರಿಸ್ಥಿತಿಯು ವಾತಾವರಣಗಳನ್ನ ಎಲ್ಲವಷ್ಟು ಅದಕ್ಕ ಸ್ವೀಕಾರ ಮಾಡೋದಕ್ಕೆ ಮತ್ತೆ ಸಾಧ್ಯ ಆಗುತ್ತೆ. ಮತ್ ನಂತರ ಇನ್ನೊಂದು ಏನಂತಂದ್ರೆ, ಯಾವಾಗ ಮತ್ತೆ ಒಂದು ಮಗು
ಹುಟ್ಟಿದ ತಕ್ಷಣನೇ ಡೆಲಿವರಿ ಕಷ್ಟ ಆಯ್ತಂತಲೋ ಏನೋ ಇರುತ್ತೆ. ಆದ್ರೆಗಿನ ಆ ಮಗುನೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿರುತ್ತೆ, ನಾನು ತಾಯಿ ಇಲ್ಲದಂಗೆ ನಾನು ಬೆಳಿಬೇಕು ಅನ್ನುವ ವಾತಾವರಣ ಬೇಕು ನನಗೆ ಅಂತ. ಅಂತಹ ಪರಿಸ್ಥಿತಿನಲ್ಲಿ ಒಂದು ತಾಯಿ ಸತ್ತೋಗ್ಬಿಟ್ಲು ಅಂತಂದ್ರೆಗಿನ ಆ ಮಗುವಿಗೆ ಮಗುವನ್ನ ಯಾರು ಕೇರ್ ಮಾಡೋದೇ ಇಲ್ಲ. ಅಯ್ಯೋ ಈ ಮಗು ಹುಟ್ಟಿದ ತಕ್ಷಣನೇ ತಾಯಿನ ನುಂಗಿ ಬಿಡ್ತು ಅಂತ ಆ ಮಗುನ ಯಾರು ಮಾತಾಡ್ಸೋದಿಲ್ಲ. ಅದು ಎಷ್ಟು ಹತ್ರನು ಅದು ಆ ಮಗುವನ್ನ ಯಾರು ಎತ್ಕೊಳೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಆ ಮಗುವಿನಲ್ಲಿ ಆ ಬ್ಲಾಕೇಜ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ನನ್ನ ತಾಯಿ ಸತ್ತೋಗಿದ್ದಕ್ಕೂ ನಾನು ಹುಟ್ಟಿದ್ದಕ್ಕೂ ಏನು ಸಂಬಂಧ? ಆಕ್ಚುಲಿ ಆ ಮಗುವಿಗೆ ಎಷ್ಟು ಕಷ್ಟ, ತಾಯಿ ಇಲ್ಲ ಅಂತಂದ್ರೆಗಿನ ಇನ್ನೊಬ್ರು ಕೈನಲ್ಲಿ ಬೆಳಿಬೇಕಂದ್ರಿಗಿನ ಅಂತ ಪರಿಸ್ಥಿತಿಯನ್ನ ಆ ಮಗು ಸ್ವೀಕಾರ ಮಾಡ್ಕೊಂಡು ಬಂದಿದೆ ಅಂತಂದಾಗ, ಇದಕ್ಕ ನೋಡ್ರಿ ಮಗು ಹುಟ್ಟಿದೆ ತಾಯಿ ಸತ್ತಿದ್ದಾಳೆ ಅನ್ನುವ ಅದ್ರ ಕಾಲ್ಗುಣ ಇದ್ರ ಕಾಲ್ಗುಣ ಅಂತ ನಾವು ಏನು ಮೂಢ ನಂಬಿಕೆನಲ್ಲಿ ಹೇಳ್ತೀವಲ್ಲ ಅದು ಶುದ್ಧ ತಪ್ಪು. ಆ ರೀತಿ ಮಾಡೋದ್ರಿಂದ ಆ ಮಕ್ಕಳಲ್ಲಿ ಬ್ಲಾಕೇಜ್ ಅನ್ನೋದು ಉಳ್ಕೊಂಡು ಬಿಡುತ್ತೆ. ಹುಟ್ಟಿದ ಆ ಮಗುವಿಗೆ ಏನು ಗೊತ್ತಾಗಿಲ್ಲ ಅಂತ ಆಕಳ ಹತ್ರ ಏನ ಅವ್ರ ಬಗ್ಗೆ ಚಾಡಿಡೋದಾಗ್ಲಿ ಮಗುವಿನ ಹತ್ರ ಎಲ್ಲಾ ಜಗಳನ್ನ ಮಾಡಿದಾಗ ಮಗುವಿಗೆ ತುಂಬಾ ಬೇಜಾರಾಗ್ತಿತ್ತು. ಅಯ್ಯೋ ಎಂತ ಮನೆಯಲ್ಲಿ ನಾನು ಬಂದ್ಬಿಟ್ಟಿದ್ದೀನಲ್ಲ ಅಂತ ತುಂಬಾ ಬೇಜಾರು ಮಾಡೋದು ಆಗುತ್ತೆ. ಅದಕ್ಕೋಸ್ಕರ ಆ ರೀತಿಯಾಗಿ ಯಾರು ವರ್ತನೆಯನ್ನ ಮಾಡಬಾರ್ದು. ಆ ಮಗು ಮತ್ತೆ ದೊಡ್ಡದಾದ್ಮೇಲೆ ಕಣ್ಣೀರಿನ ರೂಪದಲ್ಲಿ ಆ ತಾಯಿ ಸತ್ತಾಗ ತನ್ನನ್ನ ಯಾರು ಪ್ರೀತಿ ಮಾಡಿಲ್ಲ, ಆ ಬ್ಲಾಕೇಜ್ಗಳನ್ನೆಲ್ಲ ಯಾವ ರೀತಿ ಕಳ್ಕೋಬೇಕು ಅಂದ್ರೆಗಿನ ಕಣ್ಣೀರಿನ ಮೂಲಕ ಅವು ಎಲ್ಲ ಹೋಗ್ಬೇಕು. ಅವೆಲ್ಲ ಏನು ಗೊತ್ತಾಗೋದಿಲ್ಲ ನಮ್ಗೆ, ಯಾಕೆ ಒಂದು ಶರೀರದಲ್ಲಿ ಬ್ಲಾಕೇಜು ಯಾವ ಯಾವ ರೀತಿಯಾಗಿ ಬರ್ತವ ಅನ್ನೋದು ನಮ್ಗೆ ಅವಗಾಹನೆ ಇರೋದಿಲ್ಲ. ಅದಕ್ಕೋಸ್ಕರ ಇಂತಹ ಬ್ಲಾಕೇಜ್ಗಳನ್ನೆಲ್ಲ ತೆಗೆಯೋದಕ್ಕೆ ವಿಕಾರಾಬಾದ್ನಲ್ಲಿ ಸೋಲ್ ಕೋಚ್ ಟ್ರೈನಿಂಗ್ ಅಂತ ಮಾಡ್ತಾರೆ. ತಾಯಿಯ ಗರ್ಭದಲ್ಲಿ ಇರುವಾಗ ಯಾವ್ಯಾವ ಬ್ಲಾಕೇಜ್ ಇರ್ತಾವ, ಸಣ್ಣ ಮಗುವಾಗಿದ್ದಾಗ ಯಾವ್ಯಾವ ಬ್ಲಾಕೇಜ್ ಆಗಿರ್ತದ, ಬೆಳೀತಾ ಬೆಳೀತಾ ನಮ್ಗೆ ಯಾವ್ಯಾವ ಬ್ಲಾಕೇಜ್ಗಳು ಇರ್ತಾವ, ಅವುಗಳನ್ನೆಲ್ಲ ನಮ್ಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ನಡೆದಿದ್ರೆ ಗುಣ ಅಂತಹದನ್ನೆಲ್ಲ ನೀವು ಹೊರಗಡೆ ಹಾಕಿ ಬಿಡ್ರಿ, ಕಣ್ಣೀರಿನ ಮೂಲಕ ಹೊರಗಡೆ ಹಾಕ್ರಿ ಅಂತಾರ. ಆ ಕಣ್ಣೀರಿನ ಮೂಲಕ ನಾವು ಹೊರಗಡೆ ಹಾಕಿದಾಗ ಮಾತ್ರ ನಮ್ಮ ಶರೀರ ಆ ಬ್ಲಾಕೇಜ್ಗಳಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಬ್ಬತ ಅಲ್ಲಿ ಬಂದಿದ್ದ, 60 ವರ್ಷದತ್ತ ಇದ್ದ. ಆತ ಏನ್ ಹೇಳಿದ, ನಾನು 2 ವರ್ಷದತ್ತ ಇದ್ದಾಗನೇ ನಮ್ಮ ತಾಯಿ ಸತ್ತೋಗ್ಬಿಟ್ಟಾಳ, ನನಗೆ ಅವಾಗ ತಾಯಿ ಅಂದ್ರೆ ಏನು, ತಾಯಿ ಸತ್ತಿದ್ದಕ್ಕೆ ನನಗೆ ಮತ್ತೆ ಮುಂದೆ ಯಾರು ನೋಡ್ಕೊಂತಾರ ನೋಡ್ಕೊಳೋದಿಲ್ಲ ಅನ್ನುವ ಅವಾಗನೇ ನನಗೆ ಏನೂ ಇರ್ಲೇ ಇಲ್ಲ. ಅದಕ್ಕೋಸ್ಕರ ಅವಾಗ ನಾನು ಏನು, ನನಗೆ ಯಾವ ಫೀಲಿಂಗು ಇದ್ದಿಲ್ಲ, ನನಗೆ ಯಾವ ಬಾಧೆನೂ ನನಗೆ ಅವಾಗ ಆಗಿಲ್ಲ, ಸಣ್ಣ ಮಗು ಇದ್ದೆ. ಆದ್ರೆ ನಾನ್ ಬೆಳೀತಾ ಬೆಳೀತಾ ದೊಡ್ಡವನು ಆಗ್ತಾ ಆಗ್ತಾ ಎಲ್ಲಾ ಮಕ್ಕಳ ತಾಯಂದ್ರು ಸ್ಕೂಲಿಗೆ ಬರೋದು, ಮಕ್ಕಳಿಗೆ ಊಟ ಮಾಡಿಸೋದು ಅವೆಲ್ಲ ನೋಡಿದಾಗ ನನ್ಗೆ ಏನಾಯ್ತು, ಅಯ್ಯೋ ನನಗೂ ತಾಯಿ ಇದ್ದಿದ್ರೆಗಿನ ನನಗೆ ಈ ರೀತಿಯಾಗಿ ಸ್ಕೂಲಿಗೆ ಬರ್ತಿದ್ಲಲ್ಲ, ಬಿಟ್ಟು ಬರಕ್ ಆಗ್ಲಿ ಕರ್ಕೊಂಡ್ ಬರಕ್ ಆಗ್ಲಿ ಮತ್ತೆ ಊಟ ಮಾಡ್ಸಕ್ ಆಗ್ಲಿ ಬರ್ತಾ ಇದ್ಲಲ್ಲ ಅನ್ನುವ ಫೀಲಿಂಗ್ ಬಂದು ಅವೆಲ್ಲ ಬ್ಲಾಕೇಜು ಉಳ್ಕೊಂಡ್ಬಿಟ್ಟಾವ. ಆದ್ರೆ ನೋಡ್ರಿ ನಮ್ಗೆ ಎಲ್ಲೆಲ್ಲಿ ಬ್ಲಾಕೇಜು ನಮ್ಮ ಶರೀರದಲ್ಲಿ ಇದಾವ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. 60 ವರ್ಷ ಆಗ್ಬಿಟ್ಟಿದೆ ಅದೊಂದು. ಅವಾಗ ಅಲ್ಲಿ ಲಕ್ಷ್ಮಿ ಮೇಡಮ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿಬಿಟ್ಟು ಮತ್ತೆ ಇನ್ನೊಬ್ಬ ಯಂಗ್ಸನ್ನ ಆ ಸ್ಟೇಜ್ ಮೇಲೆ ಮಲಗಿಟ್ಟಿದ್ರು. ಅವಾಗ ಆ 60 ವರ್ಷದ ವಯಸ್ಸಾದ ತಂಗಿ ಹೇಳಿದ್ರು, ನೋಡು ಇವಾಗ ನಿಮ್ಮ ತಾಯಿ ಸತ್ತೋಗಿದ್ದಾಳೆ ಅಂತ ನೀನು ಭಾವಿಸು, ಆ ನಿಮ್ಮ ತಾಯಿ ಇಲ್ಲದ ಕೊರತೆ ನಿನ್ನೊಳಗಿನ ಬ್ಲಾಕೇಜ್ಗಳು ಏನೇನಿದಾವ ಅವು ಎಲ್ಲವಷ್ಟು ನೀನು ಹೊರಗಡೆ ಹಾಕಿ ಬಿಡು, ಕಣ್ಣೀರಿನ ಮೂಲಕ ನೀನು ಹೊರಗಡೆ ಹಾಕು, ಅವಾಗ ಮಾತ್ರ ನಿನ್ನ ಬ್ಲಾಕೇಜ್ ಹೋಗುತ್ತೆ ಅಂತ ಅಂದಾಗ, ಅವಾಗ ಆ ತಾಯಿಯನ್ನ ಮಲಗಿಸಿದಾಗ ಆತ ತನ್ನ ತಾಯಿನೇ ಮಲಗಿದಾಳೆ, ತನ್ನ ತಾಯಿ ಸತ್ತೋದಕ್ಕೆ ಅಂದ್ರೆ ಆ ಸಣ್ಣ ಮಗು ಇದ್ದಾಗ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಅಂತಹ ಭಾವನೆ ಅಂತಹ ಫೀಲಿಂಗ್ ಎಲ್ಲ ಮನಸ್ಸಿನಲ್ಲಿ ತಗೊಂಡು ದುಃಖಿಸಿ ದುಃಖಿಸಿ ಅತ್ತಾಗ ಅವಾಗ ಆತನೊಳಗಿನ ಬ್ಲಾಕೇಜ್ ಎಲ್ಲ ಹೋಯ್ತು. ಅವಾಗ ಲಕ್ಷ್ಮಿ ಮೇಡಮ್ ಆತನ್ನ ಹಗ್ ಮಾಡ್ಕೊಂಡು ನೀನ್ ಏನು ಚಿಂತೆ ಮಾಡ್ಬೇಡ, ನಿನ್ನ ತಾಯಿ ಇಲ್ಲ ಅಂದ್ರೆ ನಾನೇ ನಿನ್ನ ತಾಯಿ ತರ ಅಂತ ಅನ್ಕೊಂಡು ಹಗ್ ಮಾಡ್ಕೊಂಡಾಗ ಅವಾಗ ಆತನ ಮನಸ್ಸಿನಲ್ಲಿ ಎಷ್ಟು ಹಗುರ ಆಯ್ತು. ಅದಕ್ಕೋಸ್ಕರ ನಮಗೆ ಏನಾದ್ರೂ ಕಷ್ಟ ಆಗಿದ್ದಾಗ ಮನಸ್ಸಿಗೆ ಬೇಜಾರಾಗಿದ್ದಾಗ ಇನ್ನೊಬ್ರ ಮುಂದ ಹೇಳ್ಕೊಂಡು ಅದನ್ನ ಅಳ್ಬೇಕು.
ಹತ್ತಾಗ ಮಾತ್ರ ಆ ದುಃಖದ ಭಾರ ಅನ್ನೋದು ಕಡಿಮೆ ಆಗುತ್ತೆ. ನಾವು ದುಃಖದ ಭಾರ ಅಂತ ನಾವು ಹೇಳ್ತೀವಿ, ಆದ್ರೆ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಏನಂತಾರ, ಅವೆಲ್ಲ ಬ್ಲಾಕೇಜ್ಗಳು ಅಂತ ಹೇಳ್ತಾರ, ಅಂತವನ್ನೆಲ್ಲ ನಾವು ಆ ರೀತಿ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಂದು ಪ್ರೆಗ್ನೆಂಟ್ ಇದ್ದಾಗ ಒಂದು ಮಗುವನ್ನ ಯಾರು ಪ್ರೀತಿ ಮಾಡ್ತಾ ಇರ್ತಾರೋ, ಒಂದು ಅತ್ತೆ ಆಗಿರ್ಬೋದು, ಇವಾಗ ಎಲ್ಲ ಒಂದು ಒಬ್ರು ಇಬ್ರು ಇಬ್ರೇ ಮಕ್ಳು ಇರ್ತಾರ, ಮಗ ಗಂಡು ಮಕ್ಳಾದ್ರೂ ಹೆಣ್ಣು ಮಕ್ಳಾದ್ರೂ, ಸೊಸೆ ಇದ್ರು ಒಬ್ಬಕಿ ಸೊಸೆ ಇರ್ತಾರ, ಮಗಳಿದ್ರು ಒಬ್ಬರೇ ಇರ್ತಾರ. ಅದಕ್ಕೋಸ್ಕರ ಈ ಹೆಣ್ಣು ಮಕ್ಳು ಮಕ್ಳನ್ನೇ ಪ್ರೀತಿ ಮಾಡ್ಬೇಕು, ಗಂಡು ಮಕ್ಳು ಮಕ್ಳನ್ನ ಪ್ರೀತಿ ಮಾಡಬಾರ್ದು ಅನ್ನೋ ಭಾವನೆ ಇವಾಗೆಲ್ಲ ಹೋಗ್ಬಿಟ್ಟಿದೆ. ಅವಾಗೆಲ್ಲ ಒಂದು ರೀತಿಯಾಗಿ ಬೇರೆ ಇರ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲಾರು ಇವಾಗ ಸೊಸೆ ಪ್ರೆಗ್ನೆಂಟ್ ಆದ್ರೂ ಸಹಿತ ಎಷ್ಟೋ ಪ್ರೀತಿಯಿಂದ ಏನೇನು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅವುಗಳನ್ನೆಲ್ಲ ಮಾಡೇ ಮಾಡ್ತಾರ ನೋಡ್ರಿ. ಪ್ರಜ್ಞಾತ ಯಾರು ಪ್ರೀತಿಯಿಂದ ಆ ಮಗುವಿನ ಸಂಭ್ರಮಾಚರಣೆಗಳನ್ನ ಒಂದು ಶ್ರೀಮಂತ ಆಗಿರ್ಬೋದು, ಬೆಳದಿಂಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಆ ಮಗುವಿನ ಆಸೆಗಳನ್ನ ತೀರ್ಸಾಗಿರ್ಬೋದು, ಮತ್ತೆ ತೋಟದ ಕುಬ್ಸ ಅಂತ ಹೇಳ್ತೀವಿ, ತೋಟದ ಕುಬ್ಸ ಏನ ಅಲ್ಲಿ ಒಂದು ಶಕ್ತಿ ಬರುವಂತಹ ಜಾಗ, ಆ ಅಂತಹ ಸ್ಥಳದಲ್ಲಿ ಧ್ಯಾನ ಮಾಡಿದಾಗ ಆ ಮಗುವಿನ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ, ಆ ತಾಯಿಗೂ ಎಷ್ಟೋ ಒಂದು ಧ್ಯಾನ ಮಾಡಿದಾಗ ಎಷ್ಟೋ ಪರಿವರ್ತನೆ ಅನ್ನೋದಾಗುತ್ತೆ. ಇಂತಹ ಕಾರ್ಯಕ್ರಮಗಳನ್ನೆಲ್ಲ ಯಾತಕ್ಕೆ ಇಡ್ತಾರೆ ಅಂತಂದ್ರೆಗಿನ, ಅವಾಗೆಲ್ಲ ಒಂದು ಅರ್ಥ ಗರ್ಭಿತವಾಗಿ ಒಂದು ಪಂಚಭೂತಗಳಿಂದ ಪಂಚಭೂತಗಳ ಜೊತೆಗೆ ಧ್ಯಾನ ಮಾಡಿದಾಗ ಅವಾಗ ಆ ಒಂದು ಸ್ವಲ್ಪನಾದ್ರೂ ಒಂದು ಧ್ಯಾನದ ಸ್ಥಿತಿಯಲ್ಲಿ ಗರ್ಭಿಣಿ ಸ್ತ್ರೀ ಕಳಿಲಿ ಅನ್ನುವ ಉದ್ದೇಶದಿಂದ ಈ ರೀತಿಯಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ರು. ಇದಕ್ಕೆಲ್ಲ ಪ್ರತಿಯೊಂದು ಅರ್ಥ ಇದೆ. ಒಂದು ಶ್ರೀಮಂತ ಅನ್ನುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳಗೆ ಹುಟ್ಟುತ್ತಾ ಇರುವ ಮಗುವಿಗೆ ಎಷ್ಟು ಖುಷಿ ಆಗ್ತಾ ಇರುತ್ತೆ, ಅಯ್ಯೋ ನಾನು ಒಳಗಡೆ ಹೊಟ್ಟೆನಲ್ಲಿ ಇದ್ದೀನಿ ಅಂತ ಈ ಶ್ರೀಮಂತ ಅನ್ನುವ ಕಾರ್ಯಕ್ರಮ ಮಾಡ್ತಾ ಇದಾರಂತೆ, ಒಳಗೆ ಮಗು ತಿರುಗ್ತಾ ಇರುತ್ತಂತೆ ಅಷ್ಟು ಖುಷಿಯಿಂದ. ಅದಕ್ಕೋಸ್ಕರ ಯಾವುದೇ ಪರಿಸ್ಥಿತಿ ಇರ್ಲಿ ನೋಡ್ರಿ, ನಾ ಬಹಳ ದೊಡ್ಡದಾಗಿ ಗ್ರಾಂಡ್ ಆಗಿ ಮಾಡ್ಬೇಕು, ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕು ಅಂತ ಅನ್ನೋದು ಏನು ಇಟ್ಕೊಳೋದು ಬೇಡ. ಸಣ್ಣದಾಗಿ ನಮ್ಮ ಶಕ್ತಾನುಸಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಆ ಮಗು ಆ ತಾಯಿಗೆ ಏನೇನು ತಿನಿಸುಗಳು ಬೇಕು ಆ ತಿನಿಸುಗಳನ್ನೆಲ್ಲ ಮಾಡಿ ಒಂದು ಹೊಸ ಸೀರೆಯನ್ನ ತಂದು ಕೂಡ್ಸಿ ಆ ಆರತಿ ಮಾಡಿ ಹಸಿರು ಬಳೆಗಳನ್ನ ಕೈಗೆ ತೊಡಿಸಿ ಆ ಆರತಿ ಸಂಪ್ರದಾಯ ಏನು ಮಾಡ್ತೀವ ಆ ಸಂಪ್ರದಾಯದ ಹಿಂದೆ ಆ ಮಗುವಿನ ಬೆಳವಣಿಗೆ ಆ ಮಗುವಿನ ಉತ್ಸಾಹ ಎಲ್ಲ ಅಡಗಿದೆ. ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು, ಅಯ್ಯೋ ಇದು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂದ್ರೆ ಮೊದಲಿನವರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದ್ರೆ ಒಂದು ಸಣ್ಣದಾಗಿ ಮನೆಯಲ್ಲಿ ಯಾರಿಗೆ ಅದು ಪದ್ಧತಿ ಇರುತ್ತೋ ಒಬ್ರಾದ್ರೂ ಯಾರಾದ್ರೂ ಅಂತ ಶ್ರೀಮಂತದ ಕಾರ್ಯ ಒಂದೊಂದು ಮನೆಯಲ್ಲಿ ತವ್ರ ಮನೆಯಲ್ಲಿನೂ ಇರೋದಿಲ್ಲ ಆ ಪದ್ಧತಿ, ಅತ್ತೆ ಮನೆಯಲ್ಲಿನೂ ಇರೋದಿಲ್ಲ. ಅವಾಗ ಯಾರಾದ್ರೂ ಮಾಡಿದ್ರು ಪರವಾಗಿಲ್ಲ ನೋಡ್ರಿ, ಸಾವಿರಗಟ್ಟಲೆ ದುಡ್ಡು ಕೊಟ್ಟು ಸೀರೆ ತರ್ಬೇಕನ್ನೋದು ಏನಿಲ್ಲ, ಸುಮ್ಮನೆ ಒಂದು ಅವರೊಂದು 4 ಜನ ಇವರೊಂದು 4 ಜನ ಸೇರ್ಬಿಟ್ಟು ಆ ಒಂದು ಕಾರ್ಯಕ್ರಮವನ್ನ ಮಾಡಿದಾಗ ಆ ಮಗುವಿನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಅದಕ್ಕೋಸ್ಕರ ಆ ರೀತಿಯಾಗಿ ಯಾರು ಆರೈಕೆ ಮಾಡ್ತಾರ, ಯಾರು ಪ್ರೀತಿಯಿಂದ ನೋಡ್ಕೊಳ್ತಾರ, ಆ ಸಣ್ಣ ಮಗುವಾಗಿದ್ದಾಗ ಯಾರು ಆ ಮಗುವನ್ನ ಆರೈಕೆ ಮಾಡಿರ್ತಾರೋ ಆ ಮಗುವಿನ ಆರೈಕೆ ಮಾಡಿದವ್ರ ಮೇಲೆ ಆ ಮಗುವಿಗೆ ಪ್ರೀತಿ ಅನ್ನೋದು ಬಹಳ ಇರ್ತೈತೆ. ಅದಕ್ಕೋಸ್ಕರ ಸಣ್ಣ ಮಕ್ಕಳು ಇದ್ದಾಗ ಸಣ್ಣ ಮಕ್ಕಳು ಅತ್ತೆ ಆಗಿರ್ಬೋದು ತಾಯಿ ಆಗಿರ್ಬೋದು ಯಾರು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೋ ಅವರನ್ನ ಆ ಮಗು ಬಹಳ ಇಷ್ಟಪಡ್ತಾ ಇರುತ್ತೆ. ನಂತರ ಒಂದು ಮನೆಯಲ್ಲಿ ಬಾಣಂತಿ ಇದ್ದಾಳೆ ಅಂತಂದ್ರೆಗಿನ, ರಾತ್ರಿ ಎಲ್ಲ ಮಗು ಅಳ್ತಾನೆ ಇರುತ್ತೆ, ಹಗಲೆಲ್ಲ ಎಷ್ಟು ಕೆಲಸ ಇರುತ್ತೆ, ಅವ್ರಿಗೆ ಎಲ್ಲಿ ಶಕ್ತಿ ಬರುತ್ತೆ ಅಂತಹ ಸಮಯದಲ್ಲಿ ನಾವು ಆ ಹಬ್ಬ ಮಾಡ್ಬೇಕು, ಈ ಹಬ್ಬ ಮಾಡ್ಬೇಕು, ಈ ವ್ರತ ಮಾಡ್ಬೇಕು ಅಂತ ಅನ್ಕೊಂಡು ನಾವು ಅದಕ್ಕೆ ಸಮಯಗಳನ್ನ ಜಾಸ್ತಿ ಕೊಡ್ಬಾರ್ದು. ಒಂದು ಬಾಣಂತಿ ಕೆಲಸನೇ ಎಲ್ಲದಕ್ಕಿಂತ ದೊಡ್ಡ ವ್ರತ ಅದು. ಅದಕ್ಕೋಸ್ಕರ ಆ ವರ್ಷ ಮನೆಯಲ್ಲಿ ಬಾಣಂತಿ ಇದ್ದಾಳೆ ಅಂತಂದ್ರೆ ಸಿಂಪಲ್ ಆಗಿ ನೀವು ಹಬ್ಬಗಳನ್ನ ಮಾಡಿಕೊಂಡು ಆದಷ್ಟು ನಾವು ಬಾಣಂತಿಯ ಆರೈಕೆ ಮಗುವಿನ ಆರೈಕೆ ಮಾಡಿದಾಗ ಆ ಬಾಣಂತಿಗೂ ಎಷ್ಟೋ ಖುಷಿ ಆಗುತ್ತೆ. ಯಾಕೆಂದ್ರೆ ಬಾಣಂತಿ ಎದ್ದು ಓಡಾಡಕ್ ಆಗೋದಿಲ್ಲ, ಆ ಕೆಲಸಗಳನ್ನೆಲ್ಲ ಬಾಣಂತಿಗೆ ಬಿಟ್ಬಿಟ್ಟು ನಾವು ಆ ಹಬ್ಬ ಮಾಡ್ಬೇಕು, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಆ ಸಂಪ್ರದಾಯ ಅಂತ ಅನ್ಕೊಂಡು ಮಾಡಿದ್ರೆಗಿನ ಆ ಮಗುವನ್ನ ಸರಿಯಾಗಿ ಎತ್ಕೊಳ್ಳಲ್ಲ. ನೋಡ್ರಿ, ನಾವು ದೈಹಿಕವಾಗಿ ಬೇರೆ ಕೆಲಸದ ಕಡೆಗೆ ಗಮನ ಕೊಟ್ಟಾಗ ಬಾಣಂತಿ ಕಡೆ ಸಹಜವಾಗಿ ಗಮನ ಕೊಡೋದಕ್ಕೆ ಆಗೋದಿಲ್ಲ.
ಅವಾಗ ಮಗುವಿಗೂ ಬೇಜಾರಾಗುತ್ತೆ, ಬಾಣಂತಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಮೊದಲು ಬಾಣಂತಿಯ ಕೆಲಸಗಳನ್ನ ಮಾಡ್ಬೇಕು. ಹಗಲೆಲ್ಲ ಕೆಲಸ ಮಾಡ್ತಾರ, ರಾತ್ರಿ ಎಲ್ಲ ಮಗು ಅಳ್ತಾ ಇರ್ತದ. ಆದ್ರೂ ಅವ್ರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ನೋಡ್ಕೊಳಕ್ಕೆ ಅಂತಂದ್ರೆಗಿನ, ಆ ಮಗು ಏನು ಲ್ಯಾಟ್ರಿನ್ ಮಾಡುತ್ತಲ್ಲ, ಆ ಲ್ಯಾಟ್ರಿನ್ ಅನ್ನ ಒರೆಸೋದ್ರಿಂದ ಆಗ್ಲಿ, ಅದನ್ನ ತೊಳಿಯೋದು, ಯಾರ್ಯಾರು ಅನುಕೂಲಕ್ಕೆ ಏನ್ ಮಾಡ್ಕೊಂತಾರೋ, ಆದ್ರೆ ಮತ್ತೆ ಚೇಂಜ್ ಅಂತೂ ಮಾಡ್ಲೇಬೇಕು, ಡೈಪರ್ ಹಾಕಿದ್ರು ಸಹಿತ. ಅವಾಗ ಏನಾಗುತ್ತೆ ಅಂತಂದ್ರೆಗಿನ, ಅದನ್ನ ಆ ಟಾಯ್ಲೆಟ್ ಅನ್ನ ಮುಟ್ಟಿದಾಗ ಅಲ್ಲಿ ಬಂಗಾರದ ಕಾಂತಿ ಕಿರಣಗಳು ಇರ್ತಾವಂತ, ಅವುಗಳನ್ನ ಕ್ಲೀನ್ ಮಾಡಿದಾಗ ನಮ್ಗೆ ಆ ಶಕ್ತಿ, ಬಾಣಂತಿಯ ಸೇವೆ ಮಾಡೋದಕ್ಕೆ ಶಕ್ತಿ ಆ ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ನಮ್ಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ಒಂದು ಬಾಣಂತಿಗೆ ಒಂದು ಗ್ಲಾಸ್ ನೀರು ಕೊಟ್ರೆಗಿನ ಎಷ್ಟೋ ಪುಣ್ಯ ಅಂತ, ಒಂದು ಗ್ಲಾಸ್ ಗಂಜಿ ಕೊಟ್ರೆ ಎಷ್ಟೋ ಪುಣ್ಯ ಅಂತ. ಅದಕ್ಕೋಸ್ಕರ ಒಂದು ಬಾಣಂತಿ ಮನೆಯಲ್ಲಿ ಇದ್ದಾಳೆ, ಅತ್ತೆನೇ ಅಯ್ಯೋ ಅವ್ರ ಅಮ್ಮನ ಮನೆಗೆ ಹೋಗಿಲ್ಲ, ನಾನ್ ಅತ್ತೆ ಆಗಿದ್ದೀನಿ, ನಾನ್ ಮಾಡ್ಬೇಕಾಗಿ ಬಂದಿದೆ ಅಂತ. ಯಾರಿಗೂ ಸಿಗೋದಿಲ್ಲ ಅತ್ತೆ ಮನೆಯಲ್ಲಿ, ಯಾರಿಗೂ ಮಾಡಿಸ್ಕೊಳಕ್ ಇಷ್ಟ ಇರಲ್ಲ, ತಾಯಿ ಮನೆಯಲ್ಲೇ ಎಲ್ಲರಿಗೂ ಮಾಡಿಸ್ಕೋಬೇಕಂತ ಇಷ್ಟಿರುತ್ತೆ. ಆದ್ರೆ ಒಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ಅತ್ತೆ ಮನೆಯಲ್ಲಿ ಮಾಡಿಸ್ಕೊಳಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆಗಿನ, ಯಾರು ಆ ಸೇವೆಯನ್ನ ಬೈಕುಂತ ಮಾಡ್ಬೇಡ್ರಿ ದಯವಿಟ್ಟು. ಇದು ಒಂದು ನನಗೆ ಒಂದು ಆಪರ್ಚುನಿಟಿ, ಇದು ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಪ್ರೀತಿಯಿಂದ ನೀವು ಮಾಡ್ಕೊಂಡಾಗ, ಆ ಪ್ರೀತಿನೇ ನಿಮ್ಮನ್ನ ಮುಂದೆ ಆ ಮಗು ಆಗಿರ್ಬೋದು ಬಾಣಂತಿ ಆಗಿರ್ಬೋದು, ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತೆ. ನೀವು 2 ತಿಂಗಳು ಬಾಣಂತನ ಮಾಡೋದ್ರಿಂದ ಆ ಪ್ರೀತಿಯನ್ನ ಶಾಶ್ವತವಾಗಿ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನೂಲ್ ಹತ್ರ ಜಗನ್ನಾಥ್ ಗಟ್ಟು ಅಂತ ಇದೆ, ಅಲ್ಲಿ ಕೋನೇರು ವರಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ. ಅವ್ರದ್ದು ಡ್ಯೂಟಿ ಏನು ಅಂತಂದ್ರೆಗಿನ, ಒಂದು ಚೀಲದಲ್ಲಿ ಮಕ್ಕಳಿದ್ದಾರಂತ, ಅಂದ್ರೆ ಮೇಲಿನ ಲೋಕದಲ್ಲಿ ಆ ಒಂದು ಆಧ್ಯಾತ್ಮಿಕ ಮಕ್ಕಳು ಅವರು, ಆ ಮಗುವನ್ನ ಯಾವ ತಾಯಿಯ ಗರ್ಭದಲ್ಲಿ ಸೇರಿಸ್ಬೇಕು ಅನ್ನೋದು ಇವ್ರ ಕೆಲಸ ನೋಡ್ರಿ. ಒಂದು ಮಗು ಏನೋ ಮದುವೆ ಆಯ್ತು, ಆಕಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಾವ್ ಅನ್ಕೊಂತೀವಿ. ಯಾರ್ಯಾರ ಕೈಗಳು ಕೆಲಸಗಳು ಏನೇನ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ತಕ್ಕನಾದ ಆ ಮಗುವಿಗೆ ಎಷ್ಟು ಜ್ಞಾನ ಇದೆಯೋ, ಆ ಮಗು ಮುಂದೆ ನಂತರ ಈ ಮನೆಯಲ್ಲಿ ಹೋಗಿದ್ದಾಗ ಆ ಜ್ಞಾನವನ್ನ ಬೆಳೆಸ್ಕೊಳೋದಕ್ಕೆ ಅವಕಾಶ ಆಗುತ್ತಾ ಇಲ್ಲ ಅಂತ ಗಮನಿಸಿ, ಅದೇ ಅಂತಹ ತಾಯಿಯ ಗರ್ಭದಲ್ಲಿ ಆ ಮಗುವನ್ನ ಇಡುವಂತಹ ಜವಾಬ್ದಾರಿ ಇದಂತ. ಪತ್ರಿಜಿ ಸಾರು ಆ ಜವಾಬ್ದಾರಿಯನ್ನ ಆ ಮೇಡಮ್ಗೆ ಕೊಟ್ಟಿದ್ದಾರಂತ. ಎಷ್ಟು ನಾವು ಧ್ಯಾನ ಮಾತೃತ್ವದ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆ. ನಾವು ಸಣ್ಣ ಒಂದು ಹುಟ್ಟಿದಾಗಿನಿಂದನೂ, ನಮ್ಮ ಮಕ್ಕಳು ಹುಟ್ಟಿದಾಗಿನಿಂದನೂ ಧ್ಯಾನ ಮಾಡಿದ್ರು, ಅವಾಗ ನಾವು ಅವರಿಗೆ ಒಂದು ಸಾತ್ವಿಕದ ಆಹಾರ ಕೊಟ್ಕೊಂತ ಹೋಗಿದ್ದಾಗ, ಒಂದು ಸಲಾಡ್ ಆಗ್ಲಿ, ಸೌತೆಕಾಯಿ ಆಗಿರ್ಬೋದು, ಒಂದು ಕ್ಯಾರೆಟ್ ಆಗಿರ್ಬೋದು, ಹಸಿ ತರಕಾರಿಗಳನ್ನ ತಿನ್ಸೋದು, ಕಾಳುಗಳನ್ನ ತಿನ್ಸೋದು, ಇವೆಲ್ಲ ನಾವು ಮಾಡೋದ್ರಿಂದ ಆ ಮಗುವಿನ ಆರೋಗ್ಯ ಅನ್ನೋದು ಎಷ್ಟೋ ಚೆನ್ನಾಗಿರುತ್ತೆ. ಮಗು ಸಣ್ಣ ಮಗು ಇದ್ದಾಗಿನಿಂದ, 7 ತಿಂಗಳು 8 ತಿಂಗಳು ಮಗು ಇದ್ದಾಗಿನಿಂದ ಆ ತರಕಾರಿಗಳನ್ನ ಕೊಟ್ಟು ತಿನ್ನಿಸ್ಕೊಂತ ಇದ್ದಾಗ ಆ ಮಗು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಿರ್ತೀನಿ. ಇವಾಗ ಎಷ್ಟು ಜನ, ಇವಾಗ ಮತ್ತೆ ಎಲ್ಲ ಚೇಂಜ್ ಆಗಿದೆ, ಮಕ್ಕಳಿಗೆಲ್ಲ ತರಕಾರಿಗಳು ಕೊಡೋದು, ಮತ್ತೆ ಉಪ್ಪು ಕೊಡ್ಲಾರ್ದಂಗಿರೋದು, ಸಕ್ಕರೆ ಕೊಡ್ಲಾರ್ದಂಗಿರೋದು ಬಹಳ ಕೇರ್ ಮಾಡ್ತಾ ಇದ್ದಾರೆ. ಆದ್ರೂ ತರಕಾರಿಗಳನ್ನ ಚೆನ್ನಾಗಿ ಕೊಡ್ಬೇಕು, ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿಸ್ಬೇಕು, ಹಣ್ಣುಗಳನ್ನ ತಿನ್ನಿಸುವಾಗ ಸಹಿತ ಆ ಮಕ್ಕಳಿಗೆ ಹೇಳ್ಬೇಕು ಇಂತ ಹಣ್ಣು ಸಪೋಟ ತಿನ್ನಿಸ್ತಾ ಇದ್ಯಾ. ಈಗ ಡಬಲ್ ಸೌಂಡ್ ಬರ್ತಾ ಇದೆ ಮಗ. ಅಶ್ವಿನಿ ಮೇಡಮ್ ಈಗ ಓಕೆನೆ? ಓಕೆ. ಯಾವ್ಯಾವ ತರಕಾರಿಗಳನ್ನ ತಿಂತಾ ಇದೀವಿ, 7-8 ತಿಂಗಳು ಮಗು ಇದ್ದಾಗಿನಿಂದಾನೆ ತರಕಾರಿಗಳನ್ನ ಬೇಯಿಸಿ ತಿನ್ನೋದ್ರಿಂದ ಆ ಮಗುವಿಗೆ ತರಕಾರಿಗಳು ತಿನ್ನುವ ರೂಢಿ ಆಗುತ್ತೆ ನೋಡ್ರಿ. ಅವು ಮಕ್ಕಳು ಸಣ್ಣ ಮಕ್ಕಳು ಇದ್ದಾಗಿನಿಂದಾನೆ ಚಿಪ್ಸ್ ಪಾಕೆಟ್ಗಳನ್ನ ಮಕ್ಕಳ ಕೈಗೆ ಕೊಡೋದು, ಆ ರೀತಿಯಾದ ಅನಾರೋಗ್ಯಕ್ಕೆ ದಾರಿ ತರುವಂತಹ ಪದಾರ್ಥಗಳನ್ನ ನಾವು ತಿನ್ನಿಸಿ ರೂಢಿ ಮಾಡಬಾರ್ದು. ಒಂದು ಬೀಟ್ರೂಟ್ ಜ್ಯೂಸ್ ಆಗ್ಲಿ, ಅವುಗಳನ್ನೆಲ್ಲ ನಾವು ಕುಡಿಸಿದಾಗ, ಶೇಂಗಾ ಆಗಿರ್ಬೋದು, ಶೇಂಗಾ ಪುಡಿ, ಬೆಲ್ಲದ ಪುಡಿಯನ್ನ ಕೊಟ್ಟಾಗ ಆ ಮಗುವಿಗೆ ಪೌಷ್ಟಿಕವಾದ ಆಹಾರವನ್ನ ಕೊಡೋದಕ್ಕೆ ನಾವು ಸಾಧ್ಯ ಆಗುತ್ತೆ. ಮತ್ತೆ ನಾವು ಒಂದು ಪಿರಿಯಡ್ ಆದಾಗ ನೋಡ್ರಿ ಏನಂತೀವಿ, ಎಷ್ಟೋ ಜನ ಮಕ್ಕಳಿಗೆ ಇವಾಗ ಹೊಟ್ಟೆ ನೋವು ಬರ್ತಾ ಇದೆ. ಆ ಹೊಟ್ಟೆ ನೋವು ಯಾಕೆ ಬರ್ತಾ ಇದೆ ಅಂದ್ರೆಗಿನ,
ತರಕಾರಿಗಳನ್ನ ತಿನ್ನೋದಿಲ್ಲ, ಬೇಳೆಕಾಳುಗಳನ್ನ ತಿನ್ನೋದಿಲ್ಲ, ಬರೇ ಪುಡಿಗಳನ್ನ ಹಾಕೊಂಡು ತಿನ್ನೋದು, ತರಕಾರಿ ತಿನ್ಲಾರ್ದಂಗಿರೋದು, ಕಾಳುಗಳನ್ನ ತಿನ್ಲಾರ್ದಂಗಿರೋದು. ಒಂದು ರೊಟ್ಟಿ ತಿನ್ಬೇಕು, ಮುದ್ದೆ ತಿನ್ಬೇಕು, ಚಪಾತಿಗಳು ತಿನ್ಬೇಕು, ಅದ್ರ ಜೊತೆಗೆ ಪಲ್ಯಗಳು ತಿನ್ಬೇಕು, ಸೊಪ್ಪುಗಳು ತಿನ್ಬೇಕು, ಈ ಸೊಪ್ಪು ತಿನ್ನಲ್ಲ, ಆ ಸೊಪ್ಪು ತಿನ್ನಲ್ಲ, ಎಲ್ಲ ತರಕಾರಿಗಳನ್ನ ಆರಿಸಿ ತಿನ್ನೋದ್ರಿಂದ ಆ ಮಗುವಿನಲ್ಲಿ ಸರಿಯಾದ ವಿಟಮಿನ್ಗಳು ಅನ್ನೋದು ಇರೋದಿಲ್ಲ. ಆವಾಗ ಏನಾಗುತ್ತೆ, ಪಿರಿಯಡ್ ಆಗಿದ್ದಾಗ ಹೊಟ್ಟೆ ನೋವುಗಳು ಬರೋದಕ್ಕೆ ಸಾಧ್ಯ ಶುರುವಾಗುತ್ತೆ. ಆ ಹೊಟ್ಟೆ ನೋವು ಬರ್ತಾ ಬರ್ತಾ ಏನಾಗುತ್ತೆ, ಟೆಂತ್ ಆಗಿರ್ಬೋದು, ಕಾಲೇಜ್ ಹುಡುಗರು ಆಗಿರ್ಬೋದು, ತಿಂಗಳ ತಿಂಗಳ ಹೊಟ್ಟೆ ನೋವು ಅಂತ ಎಷ್ಟು ಮಕ್ಕಳು ಆಸ್ಪತ್ರೆನಾಗ ಅಡ್ಮಿಟ್ ಆಗ್ತಾರಂತ. ತಿಂಗಳ ತಿಂಗಳ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರೆ ಮುಂದೆ ಇಂತಹ ಮಕ್ಕಳು ಮದುವೆ ಮಾಡ್ಕೊಂಡು ಆ ಹೊಟ್ಟೆ ನೋವನ್ನ ಸಹಿಸ್ಕೊಂಡು ಮುಂದೆ ಬಸರಿ ಆಗೋದು ಹೆಂಗೆ, ಅವ್ರ ಮಕ್ಕಳನ್ನ ಹೆರೋದು ಹೆಂಗೆ, ಅವರ ಜೀವನ ಹೆಂಗೆ ನಡೀತೈತೆ ನೋಡ್ರಿ, ಆಲೋಚನೆ ಮಾಡ್ರಿ. ಅದಕ್ಕೋಸ್ಕರ ಸಣ್ಣ ಮಕ್ಕಳು ಇದ್ದಾಗಿನಿಂದಾನೇ ನಾವು ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನ ಕೊಡೋದ್ರಿಂದ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತೈತೆ, ಹೊಟ್ಟೆ ನೋವು ಆಗ್ಲಾರ್ದಂಗನು ನಾವು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇವಾಗ ಎಲ್ಲ ಏನಾಗುತ್ತೆ, ಬೇಗ ಮೆನ್ಸಸ್ ಆಗ್ಬಿಡ್ತಾರ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳೆಲ್ಲ. ಯಾತಕ್ಕೆ ಅಂತಂದ್ರೆ, ಮಕ್ಕಳು ಆಗಿದಾರಲ್ಲ, ಮೊದಲಿಗೆ ಆದ್ರೆ 16 ವರ್ಷ 15 ವರ್ಷ 14 ವರ್ಷ ಇರ್ತಿತ್ತು, ಇವಾಗ 10 ತುಂಬಿದ ತಕ್ಷಣನೇ ಮೆನ್ಸಸ್ ಆಗ್ತಾ ಇದ್ದಾರೆ. ಆ ಮೆನ್ಸಸ್ ಆಗಿದ್ದಾಗ ಅಕ್ಕಪಕ್ಕದ ಮನೆಯವರು ಏನಂತಾರ, ಅಯ್ಯಯ್ಯೋ ಇಷ್ಟು ಬೇಗನೆ ಆಗ್ಬಿಡ್ತಲ್ಲ ಈ ಮಗುವಿಗೆ. ನಾವ್ ಯಾವಾಗ ಅಯ್ಯಯ್ಯೋ ಅಂತ ಅಂದ್ಬಿಡ್ತೀವಿ, ಒಂದು ಸಾರಿ ಅಯ್ಯಯ್ಯೋ ಅಂದ ತಕ್ಷಣ ಆ ಮಗುವಿನಲ್ಲಿ ನೆಗೆಟಿವ್ ಅನ್ನೋದು ಬಂದ್ಬಿಡುತ್ತೆ. ಆ ನೆಗೆಟಿವ್ ನಿಂದನೂ ಸಹಿತ ಆ ಮಗುವಿಗೆ ಹೊಟ್ಟೆ ನೋವು ಬರುವಂತಹ ಕಾರಣಗಳು ಇರ್ತವ. ಅದಕ್ಕೋಸ್ಕರ ಆ ಹೊಟ್ಟೆ ನೋವು ಆಗಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಗಿನ 5 ದಿವಸನೂ ಖಾರ ತಿನ್ಬಾರ್ದು, ಹುಳಿ ತಿನ್ಬಾರ್ದು, ಉಪ್ಪು ತಿನ್ಬಾರ್ದು, ಬಿಸಿ ಬಿಸಿ ಅನ್ನ, ಹೆಸರುಬೇಳೆ ಕುದ್ದಿದ್ದು, ಇಲ್ಲ ಸಕ್ಕರೆ ಹಾಲು ಹಾಕೋಬಹುದು, ಇಲ್ಲಾಂದ್ರೆ ಬರೇ ಸಪ್ಪಂದು ತೆಳ್ಳಗೆ ಮಾಡ್ಕೊಂಡು ಹೆಸರುಬೇಳೆ ಕುದ್ದಿದ್ದನ್ನ ಲಿಕ್ವಿಡ್ ತರ ಮಾಡ್ಕೊಂಡು ಅನ್ನಕ್ಕೆ ಕಲಸ್ಕೊಂಡು ಊಟ ಮಾಡ್ಬೋದು. ಹಣ್ಣುಗಳು ತಿನ್ಬೇಕು, ಹಾಲು ಕುಡಿಬೇಕು, ಮೊಸರು ತಿನ್ಬಾರ್ದು, ಹುಳಿ ಪದಾರ್ಥ ಇರುವಂತಹ ಪೈನಾಪಲ್ ಒಂದೊಂದ್ಸಾರಿ ಹುಳಿ ಇರುತ್ತೆ, ಮತ್ತೆ ಇನ್ನೊಂದು ಯಾವ ಹಣ್ಣು, ಒಂದೊಂದು ಹಣ್ಣು ಹುಳಿ ಪದಾರ್ಥ, ದ್ರಾಕ್ಷಿ ಆಗಿರ್ಬೋದು, ಅವೆಲ್ಲ ಹುಳಿ ಇರ್ತಾವಲ್ಲ ಅಂತ ಹಣ್ಣುಗಳನ್ನು ತಿನ್ಬಾರ್ದು. ಬಾಳೆಹಣ್ಣು, ಆಪಲ್, ಕರ್ಬೂಜ, ಕಲ್ಲಂಗಡಿ, ಸಪೋಟ, ಮತ್ತೆ ಹಲಸಿನ ಹಣ್ಣು ಸಹಿತ ತಿನ್ಬಾರ್ದು. ಹಲಸಿನ ಹಣ್ಣು ಜೀರ್ಣ ಆಗ್ಬೇಕಂದ್ರೆಗಿನ ಕಷ್ಟ ಆಗುತ್ತೆ, ಅದಕ್ಕೆ ಸ್ಮೂತ್ ಆಗಿ ಜೀರ್ಣ ಆಗುವಂತ ಹಣ್ಣುಗಳನ್ನ ತಿನ್ಕೊಂಡು ಬಿಸಿ ಅನ್ನ, ಹೆಸರುಬೇಳೆ ಕುದಿದ್ದು, ಹಾಲು, ಸಕ್ಕರೆ, ಇಷ್ಟನ್ನ ನೀವು 5 ದಿವಸ ಆಹಾರವಾಗಿ ತಗೊಳ್ತಾ ಹೋದ್ರೆಗಿನ ಆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಒಂದು 5-6 ತಿಂಗಳು ಆ ರೀತಿ ಮಾಡ್ತಾ ಇದ್ದು ಇದ್ರೆಗಿನ ಹೊಟ್ಟೆ ನೋವು ಎಲ್ಲ ಸಂಪೂರ್ಣ ಕಡಿಮೆ ಆಗುತ್ತೆ. ನಂತರ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ನೀವು ನಿಮ್ ಮಕ್ಕಳು ಆ ರೀತಿಯಾದ ಆಹಾರ ತಗೊಳ್ತಾ ಇಲ್ಲ ಅಂತಂದ್ರೆಗಿನ ಆಹಾರ ತಗೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಸುಮ್ನೆ ಇರ್ಲಿ, ಧ್ಯಾನ ಮಾಡ್ಕೊಂತ ಸುಮ್ನೆ ಕೂತ್ಕೊಂಡ್ ಬಿಟ್ರೆ ಸಾಕು, ಎಲ್ಲಾ ಕಾಯಿಲೆನು ವಾಸಿ ಆಗುತ್ತೆ. 5 ದಿವಸ ಉಪವಾಸ ಇದ್ರು ಒಳಗಡೆ ಎಷ್ಟೋ ಕ್ಲೀನಿಂಗ್ ಅನ್ನೋದು ನಡೀತಾ ಇರುತ್ತೆ, ನಿಮ್ ಮಕ್ಕಳು ಏನು ಸಾಯೋದಿಲ್ಲ. ಅದಕ್ಕೆ ನೀವ್ ಯಾವ್ದೇ ರೀತಿಯಾಗಿ ಚಿಂತೆ ಮಾಡ್ಬಾರ್ದ್ರಿ. ಹಣ್ಣುಗಳು ತಿನ್ಕೊಂಡು ಇದ್ರೆಗಿನ ಇರ್ಲಿ, ಇಲ್ಲ ಅಂದ್ರೆ ಉಪವಾಸನೆ ಧ್ಯಾನ ಮಾಡ್ಕೊಂತ ಎದ್ದೇಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಸ್ಕೂಲಿಗೆ ಹೋಗಕ್ಕಾಗಲ್ಲ, ಕಾಲೇಜಿಗೆ ಹೋಗಕ್ಕಾಗಲ್ಲ ಅಂದ್ರೆ ನೀವು ಯಾವ ಡಾಕ್ಟರ್ಗಳ ಹತ್ರ ತೋರಿಸಿದ್ರು ಅದು ವಾಸಿ ಆಗಲ್ಲ. ಇದು ನಾನು ಪ್ರಾಕ್ಟಿಕಲ್ ಆಗಿ ನಾನು ಅನುಭವಿಸಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಸಹನೆಯಿಂದ ಒಂದು 5-6 ತಿಂಗಳು ಈ ರೀತಿಯಾಗಿ ಮಾಡಿದ್ರೆ ಗಿನ ಯಾವ್ಯಾವ ಮಕ್ಕಳಲ್ಲಿ ಹೊಟ್ಟೆ ನೋವಿದೆ ಈ ರೀತಿ ಖಂಡಿತವಾಗ್ಲೂ ಮಾಡ್ರಿ. ಅವಾಗ ಅವರಿಗೆ ಒಂದು ಎಷ್ಟೋ ಆರೋಗ್ಯವನ್ನ ನೀವು ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ನಾನು ನಿಮ್ಮೆಲ್ಲರಲ್ಲಿ ಬೇಡ್ತಾ ಇರುವಂತಹ ವಿನಂತಿ ನನ್ಗೆ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನೇ ತಿಂಗಳ ತಿಂಗಳ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, 100 ಹೊತ್ತು ಮಾತ್ರೆಗಳನ್ನ ತಗೊಂಡ್ರೆಗಿನ ಶರೀರದ ಮೇಲೆ ಬಹಳ ಪ್ರಭಾವ ಬೀರ್ತೈತಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲರಿಗೂ ಸಾರಿ ಥ್ಯಾಂಕ್ಸ್ ಹೇಳ್ಕೊಂತ ನಾನು ಧ್ಯಾನ ಮಾಡ್ತಾ ಇದ್ರೆಗಿನ 5-6 ತಿಂಗಳಲ್ಲಿ ಮಾತ್ರ ಗ್ಯಾರಂಟಿಯಾಗಿ ಹೊಟ್ಟೆ ನೋವು ಕಡಿಮೆ ಆಗೇ ಆಗುತ್ತೆ. ಮತ್ತೆ ಒಬ್ಬಕಿ ಒಂದು ಹುಡುಗಿನ ಕೂಡಿಸಿ ಧ್ಯಾನ ಮಾಡಿಸ್ತಾ ಇದ್ದಾರಂತ, ಮೆನ್ಸಸ್ ಆಗಿದ್ದಾಳೆ, ಆವಾಗ ಆಕಿನ ಸೂಕ್ಷ್ಮ ಶರೀರ ಹೊರಗಡೆ ಬಂದಿದೆ ಅಂತ. ಅದಕ್ಕೋಸ್ಕರ ಆವಾಗ ವೆಂಕಟರಮಣನ ದೇವಸ್ಥಾನದ ಒಳಗಡೆ ಹೋಗಿ ನೀನು ದರ್ಶನ ಮಾಡ್ಕೊಂಡು ಬಾ ಅಂತಂದ್ರೆಗಿನ ಆ ಸೂಕ್ಷ್ಮ ಶರೀರ ಆ ದೇವಸ್ಥಾನದ ಒಳಗಡೆ ಹೋಗ್ತಾನೆ ಇಲ್ಲ ಅಂತ. ಯಾಕೆ ಅಂದ್ರೆ ನಮ್ಮ ತಲೆಯಿಂದನು ಅದು ನಮ್ಗೆ
ಒಂದು ಫಿಕ್ಸ್ ಆಗ್ಬಿಟ್ಟಿದೀವಿ, ನಾವು ರಜಾ ಆಗಿದ್ದಾಗ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬಾರ್ದು, ಯಾವ ದೇವರ ಮನೆಯಲ್ಲಿ ಹೋಗ್ಬಾರ್ದು, ಯಾವ ಕೆಲಸಗಳನ್ನ ಮಾಡಬಾರ್ದು. ಅದು ಫಿಕ್ಸ್ ಆಗಿ ಆ ಸೂಕ್ಷ್ಮ ಶರೀರ ದೇವಸ್ಥಾನದ ಒಳಗಡೆ ಹೋಗ್ತಾ ಇಲ್ಲ ಅಂತ ತಿರುಪತಿನಲ್ಲಿ. ಅವಾಗ ತಿರುಪತಿ ಒಳಗಡೆ ಇರುವಂತ ವೆಂಕಟರಮಣನೇ ಹೊರಗಡೆ ಬಂದು ದರ್ಶನ ಕೊಟ್ಟನಂತ. ಈ ಒಂದು 5 ದಿನಗಳಲ್ಲಿ ಎಷ್ಟು ಎನರ್ಜಿ ಆಗಿರುತ್ತೆ ಒಂದು ಶರೀರದಲ್ಲಿ, 5 ದಿನ ಸಹಿತ ಬಹಳ ಶ್ರೇಷ್ಠವಾದ ದಿನಗಳು. ನಮ್ಮ ಒಂದೊಂದು ಬಾಡಿಗಳನ್ನು ಕ್ಲೀನಿಂಗ್ ಮಾಡ್ಕೊಳ್ಳುವಂತಹ ಸಮಯ ಇದು. ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ನಾವು ಧ್ಯಾನಗಳನ್ನ ಮಾಡಬೇಕು. ದೇವರನ್ನ ನೋಡಿದ್ರೆ ಏನೂ ಆಗಲ್ಲ, ಏನು ಕಾರ್ಯಕ್ರಮಗಳು ಮಾಡಿದ್ರು ಏನೂ ಆಗಲ್ಲ, ಅದನ್ನೆಲ್ಲ ಮೂಢನಂಬಿಕೆಗಳನ್ನ ನೀವು ಬದಿಗೆ ಒತ್ತಿ ನೀವು ಏನೇನು ಮಾಡ್ಬೇಕೋ ಆ ಕೆಲಸಗಳನ್ನೆಲ್ಲ ಮಾಡಿದಾಗ, ದೇವರ ಕಾರ್ಯ ಕೆಲಸಗಳನ್ನ ಮಾಡಿದಾಗ ದೇವರು ಸಹಿತ ಸಂತೃಪ್ತಿ ಆಗ್ತಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಬ್ಬ ನಕ್ಷತ್ರ ಲೋಕವಾಸಿ ಭೂಮಿ ಮೇಲೆ ಇಳಿದು ಬಿಡ್ತಾನಂತ ಒಂದು ಅಪಾರ್ಟ್ಮೆಂಟ್ ಮೇಲೆ. ಅಪಾರ್ಟ್ಮೆಂಟ್ ನಲ್ಲಿ ಇಳಿದಾಗ ಕೊನೆ ಲಾಸ್ಟಿನ ಮಹಡಿ ಇರ್ತೈತಲ್ಲ ಅಲ್ಲಿ ಒಳಗಡೆ ಇಳಿತಾಳಂತ ಆಕಿ. ಅವಾಗ ಇಲ್ಲಿ ಇಲ್ಲಿಯ ಮನುಷ್ಯರನ್ನ ನೋಡ್ಬಿಟ್ಟು ನೀವು ಯಾವ ರೀತಿ ಹೆಂಗೆ ಮಾತಾಡ್ತಾ ನಾನು ನಕ್ಷತ್ರ ಲೋಕ ವಾಸಿಂದ ಬಂದಿದ್ದೀನಿ, ನಂದು ಈ ಕೆಲಸ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದ್ವಂತ. ಆಮೇಲೆ ಆಕಿ ಕೇಳಿದ್ಲಂತ, ನೀವು ಮಗು ಬೇಕಂದ್ರೆ ಈಗ ಯಾವ ರೀತಿಯಾಗಿ ನಿಮ್ಗೆ ಮಗು ಬರುತ್ತೆ ಅಂತ ಕೇಳಿದ್ಲಂತ. ಇವರೆಲ್ಲ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆಗಿನ ಆಕಿಗೆ ಗೊತ್ತಾಗ್ಲೇ ಇಲ್ಲಂತ. ಅವಾಗ ಇವರು ನಾವು ನೋಡಿ ಗಂಡ ಹೆಂಡತಿ ಈ ರೀತಿಯಾಗಿ ಸೇರಿದಾಗ ಒಂದು ವೀರ್ಯಾಣು ಭ್ರೂಣ ಎರಡು ಕಲ್ತು ಅವು ಪಿಂಡ ಆಗಿ ತಯಾರ. ನಮ್ಮ ಮಗು ಹೊಟ್ಟೆನಲ್ಲಿ ಬೆಳೆದು 9 ತಿಂಗಳು ಬೇಕಾಗುತ್ತೆ ಆ ಮಗು ಹೊರಗಡೆ ಬರೋದಕ್ಕೆ ಅಂತ ಹೇಳಿದಾಗ, ಹೌದಾ, ಈ ಭೂಮಿ ಮೇಲೆ ಈ ರೀತಿ ಎಲ್ಲ ಪ್ರಾಸೆಸ್ ಇದೆ, ಆದ್ರೆ ನಾವು ನಕ್ಷತ್ರ ಲೋಕವಾಸಿಗಳಲ್ಲಿ ನಮಗೆ ಮಗು ಬೇಕು ಅಂದ ತಕ್ಷಣ ಆ ಮಗು ನಮ್ಗೆ ಬಂದ್ ಬಿಡುತ್ತೆ ಅಂತ ಹೇಳ್ತಾಳಂತ. ನೋಡ್ರಿ, ಒಂದೊಂದು ಲೋಕದಲ್ಲಿ ಒಂದೊಂದು ರೀತಿಯಾದ ಸೃಷ್ಟಿಯ ನಿಯಮ ಅನ್ನೋದು ಇರುತ್ತೆ. ಸಮಯ ಆಗಿದೆ, ಮತ್ತೆ ನಾವು ಪ್ರೆಗ್ನೆಂಟ್ ಇದ್ದಾಗ ಮಕ್ಕಳನ್ನ ಎಲ್ಲಾರ ಜೊತೆ ಪ್ರೇಮದಿಂದ ಇರ್ಲಿ, ಎಲ್ಲಾರ ಜೊತೆ ಚೆನ್ನಾಗಿರ್ಲಿ ಅಂತ ನಾವು ಅನ್ಕೊಂಡಾಗ ಆ ಮಗು ಅದೇ ರೀತಿಯಾಗಿ ಬೆಳೀತಾ ಇರುತ್ತೆ. ನಾವ್ ಏನ್ ಅನ್ಕೊಂತೀವಿ, ನಾವು ನೋಡ್ರಿ ಉದಾಹರಣೆಗೆ ಪ್ರಹ್ಲಾದ ಇದ್ದಾನೆ, ಅಭಿಮನ್ಯು ಇದ್ದಾನೆ. ತಾಯಿಯ ಗರ್ಭದಲ್ಲಿ ಇದ್ದಾಗನೇ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸೋದನ್ನ ಕಲ್ತ್ಕೊಂಡ, ಅಂದ್ರೆ ಹೊರಗ್ ಬರೋದನ್ನ ಕಲೀಲಿಲ್ಲ. ಅವು ಕೆಲವೊಂದೊಂದು ರೀಸನ್ ಇರ್ತೈತೆ, ಅದು ಮುಂದಿನ ಪಾರ್ಟ್ ನನಗೆ ಬೇಕಾಗಿಲ್ಲ. ಅಂದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಮಗು ಎಷ್ಟು ಕಲಿಯೋದಕ್ಕೆ ಸಾಧ್ಯನೋ ಅಷ್ಟು ಕಲಿಯೋದಕ್ಕೆ ಸಾಧ್ಯ. ಆ ಪ್ರಹ್ಲಾದ ಹೊಟ್ಟೆನಲ್ಲಿ ಇದ್ದಾಗನೇ ನಾರಾಯಣ 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 ಅನ್ಕೊಂತ ಹುಟ್ಟಿದ ಮೇಲೆ ಸಹಿತ ಹರಿಭಕ್ತನಾಗಿ ಬದಲಾವಣೆ ಹೊಂದಿದ. ಆ ರೀತಿಯಾಗಿ ನಾವು ಹೊಟ್ಟೆಯಲ್ಲಿ ಹುಟ್ಟಿರುವ ಮಗುವನ್ನ, ಹೊಟ್ಟೆಯಲ್ಲಿ ಇರುವಾಗ್ಲೇ ನಮ್ಮ ಮಗುವನ್ನ ಯಾವ ರೀತಿಯಿಂದ ಬೇಕಾದ್ರೂ ಆ ರೀತಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಂದು ಸಿನಿಮಾಗಳಿಗೆ ಹೋಗ್ತಾ ಇರ್ತೀವಿ ಸಣ್ಣ ಮಕ್ಕಳನ್ನ ಕರ್ಕೊಂಡು, ಅವಾಗ ಸಿನಿಮಾಕ್ಕ ಹೋಗುವಾಗ್ಲಿ ಮತ್ತೆ ನಮ್ಮ ಮನೆಗೆ ಯಾರಾದ್ರೂ ಬರ್ತಾ ಇದ್ದಾರೆ ಅಂತಂದ್ರು ಅವಾಗ ಸಹಿತ ಹೇಳ್ಬೇಕು ಮಕ್ಕಳಿಗೆ, ನೋಡು ನಮ್ಮ ಮನೆಗೆ ಇವಾಗ ಅತಿಥಿಗಳು ಬರ್ತಾ ಇದ್ದಾರೆ, ಅವಾಗ ನೀನು ಅಳಬೇಡ, ನೀನು ಸೈಲೆಂಟ್ ಆಗಿ ಇರ್ಬೇಕು ಅಂದ್ರೆ ಆ ಮಗು ಅದೇ ರೀತಿಯಾಗಿ ಇರುತ್ತೆ. ನಂತರ ಸಿನಿಮಾಗಳಿಗೆ ಹೋಗುವಾಗನು ನಾವು ಮನೆಯಲ್ಲೇ ಮಕ್ಕಳಿಗೆಲ್ಲ ಹೇಳಿ ಮಾತಾಡ್ಕೊಂತ, ಸಣ್ಣ ಮಗು ಇದ್ದಾಗ ಸಹಿತ ನಾವು ಒಂದು ಗಂಡ ಹೆಂಡತಿ ತಂದೆ ತಾಯಿಗಳ ಜೊತೆಗೆ ಯಾವ ರೀತಿ ಮಾತಾಡ್ತಿರ್ತೀವೋ ಅದೇ ರೀತಿಯಾಗಿ ಮಗುವಿನ ಜೊತೆಗೆ ಕಮ್ಯುನಿಕೇಶನ್ ಇಟ್ಕೊಂಡಾಗ ಮಗುವಿಗೆ ಹೇಳ್ಬೇಕು, ನೋಡು ಸಿನಿಮಾಕ್ಕ ಹೋಗ್ತಾ ಇದೀವಿ ಇವತ್ತ, ಅಲ್ಲಿ ತುಂಬಾ ಕತ್ಲ ಆಗ್ಬಿಡುತ್ತೆ, ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸೌಂಡ್ ಬಾಕ್ಸ್ ಎಲ್ಲ ಇಟ್ಟಿರ್ತಾರ, ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ, ಅವಾಗ ನೀನೇನು ಭಯ ಬಿಡ್ಬೇಡ, ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ ಅಂತ ನಾವೆಲ್ಲ ಹೇಳಿ ಕರ್ಕೊಂಡು ಹೋದಾಗ ಆ ಮಗು ಎದುರೋದಿಲ್ಲ, ಮತ್ತೆ ಅಳೋದನ್ನು ಅಳೋದಿಲ್ಲ, ನನ್ನ ತಾಯಿ ನನ್ನ ಪಕ್ಕದಲ್ಲೇ ಇದ್ದಾಳೆ ಅಂತ ಅನ್ಕೊಂಡು ಅದು ಮಗು ಸಿನಿಮಾ ಮುಗಿಯತನನು ಸುಮ್ಮನೆ ಇರ್ತೈತೆ. ಮತ್ತೆ ಮಕ್ಕಳಿಗೆ ಪರೀಕ್ಷೆಗಳು ನಡೆಯುವಾಗ ನೋಡ್ರಿ ನಾವು ಅವರಿಗೆ ಯಾವ ರೀತಿಯಾದ ಆಹಾರ ಪದಾರ್ಥಗಳನ್ನ ಕೊಡ್ಬೇಕು ಅದನ್ನ ನಾವು ಗಮನಿಸ್ಬೇಕು. ಕರ್ದ ಪದಾರ್ಥಗಳನ್ನ ಕೊಟ್ರೆಗಿನ ಕೆಮ್ಮುಗಳಾಗೋದು, ನೆಗಡಿ ಆಗೋದು, ಐಸ್ ಕ್ರೀಮ್ಗಳನ್ನ ಕೊಟ್ರೆಗಿನ ಶೀತ ಆಗೋದು ಅವೆಲ್ಲ ನಡೀತಾ ಇರ್ತಾವ. ಅದಕ್ಕೋಸ್ಕರ ಯಾವ ಪದಾರ್ಥಗಳನ್ನ, ನಮ್ಮ ಮಕ್ಕಳ ಆರೋಗ್ಯಗಳನ್ನ ನೋಡ್ಕೊಂಡು ನಾವು ಮಕ್ಕಳಿಗೆ ಆಹಾರಗಳನ್ನ ಕೊಡ್ಬೇಕು. ನಾವು ಜಗಳಗಳನ್ನ ಮಾಡಬಾರ್ದು. ಪರೀಕ್ಷೆಗಳು ನಡೆಯುವಾಗ ಮಕ್ಕಳಿಗೆ
ನಾವು ಗಂಡ ಹೆಂಡತಿ ಜಗಳಗಳಾಡಿದ್ರೆಗಿನ ಆ ಮಕ್ಕಳಿಗೆ ಓದಿರೋದು ಎಲ್ಲ ಮರ್ತು ಹೋಗಿ ತಂದೆ ತಾಯಿ ಯಾಕೆ ನಮ್ಮ ಅಪ್ಪ ಅಮ್ಮ ಈ ರೀತಿಯಾಗಿ ಜಗಳ ಮಾಡ್ತಾ ಇದ್ದಾರೆ ಅದ್ರ ಕಡೆನೆ ಗಮನ ಹರಿಸಿ ಆ ಮಕ್ಕಳು ಆ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳನ್ನ ಬೆಳೆಸೋದು ಅಂತಂದ್ರೆಗಿನ ಬಹಳ ಹುಡುಗಾಟ ಅಲ್ಲ, ಎಷ್ಟು ನಾವು ಕೇರ್ಫುಲ್ ಆಗಿ ನಾವು ಬೆಳೆಸ್ಬೇಕಾಗ್ತೈತೆ. ಮತ್ತೆ ಮಕ್ಕಳಿಗೆ ಪ್ರೇಮದಿಂದ ಊಟಕ್ಕೆ ಬಡಿಸ್ಬೇಕು, ಯಾವ್ದಾದ್ರು ಪದಾರ್ಥ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆಗಿನ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು, ನೋಡು ಇವತ್ತ ಸ್ವಲ್ಪ ಮಾಡಿದೀನಿ ಈ ಪದಾರ್ಥ, ನಾ ಇನ್ನೊಂದು ದಿವಸ ಜಾಸ್ತಿ ಮಾಡೋಣ, ಅವತ್ತ ನೀನ್ ಎಷ್ಟಾದ್ರೂ ತಿನ್ನು, ಇವತ್ತ ಎಲ್ಲರೂ ತಿನ್ಬೇಕಲ್ಲ ಸ್ವಲ್ಪ ಸ್ವಲ್ಪ ತಿನ್ನು ಅಂತ ಹೇಳಿದಾಗ ಆ ಮಕ್ಕಳಿಗೇನು ಎಲ್ಲಾರು ಹಂಚ್ಕೊಂಡು ತಿನ್ಬೇಕು ಅನ್ನುವ ಒಂದು ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವ ಯಾವ ಒಳ್ಳೆಯ ಮಾತುಗಳನ್ನ ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನ ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಇದ್ರ ಪರಿಸ್ಥಿತಿ ಎಷ್ಟೇ ಅನಾನುಕೂಲವಾಗಿರ್ಲಿ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ತಯಾರ್ ಮಾಡೋಣ. ಮೊದಲಿಗೆ ನಮ್ಗೆಲ್ಲ ಇವೆಲ್ಲ ಗೊತ್ತಿರ್ಲಿಲ್ಲ. ಧ್ಯಾನಕ್ಕೆ ಅದಕ್ಕೋಸ್ಕರ ಮದುವೆ ಮುಂಚೆನೆ ಧ್ಯಾನ ಮಾಡ್ರಿ, ಧ್ಯಾನ ಮಾಡಿದ ನಂತರ ಧ್ಯಾನ ಸಾಧನೆ ಮಾಡ್ರಿ, ಪ್ರೆಗ್ನೆಂಟ್ ಆಗಿದ್ದಾಗೂ ಚೆನ್ನಾಗಿ ಧ್ಯಾನ ಮಾಡ್ರಿ, ಮೌನವಾಗಿರಿ, ಯಾರಿಗೂ ಎದುರು ಮಾತುಗಳನ್ನ ಆಡ್ಲಾರ್ದಂಗೆ ನಿಮ್ಮ ಮಗುವನ್ನ ಒಂದು ಗ್ರೇಟ್ ಮಾಸ್ಟರ್ ಅನ್ನಾಗಿ ಈ ಭೂಮಿಗೆ ತರುವಂತಹ ಸೌಭಾಗ್ಯ ನಿಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಂಡು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ರಿ ಅಂತ ಹೇಳ್ತಾ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಂತಹ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಧನ್ಯವಾದಗಳು. ಮೇಡಮ್, ನನ್ನ ವಿಡಿಯೋ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಓಕೆ ಮ್ಯಾಮ್, ಒಂದು ನಿಮಿಷ ಮೇಡಮ್. ಇವಾಗ ಇಲ್ಲ, ಈಗ ಬಂತು. ಓಕೆ ಮೇಡಮ್, ಸಾಕಷ್ಟು ವಿಚಾರಗಳನ್ನ ಇವತ್ತು ಧ್ಯಾನದ ಬಗ್ಗೆ ತಿಳಿಸ್ಕೊಟ್ರಿ. ಗರ್ಭದಲ್ಲಿ ಇದ್ದಾಗಿಂದ ಹಿಡಿದು ಕೊನೆಯವರೆಗೂ ಹೇಗೆ ಧ್ಯಾನನ ಮಾಡ್ಕೊಂಡು ಹೋಗ್ಬೇಕು, ಇದಲ್ದೆ ಧ್ಯಾನದ ಬಗ್ಗೆ ಅಲ್ಲದೆ ಪ್ರಾಪಂಚಿಕ ಜೀವನದ ಬಗ್ಗೆ, ಸಹಜವಾಗಿ ನಡೆಯುತ್ತಿರುವಂತಹ ಒಂದು ಜೀವನ ಕೂಲಂಕುಷವಾಗಿ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಒಂದು 5 ನಿಮಿಷಗಳು ಪ್ರಶ್ನೆ ಉತ್ತರಗಳಿರುತ್ತೆ. ಆಯ್ತು. ಓಕೆ ಮೇಡಮ್. ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳು, ಅನುಭವಗಳು ಏನೇ ಇದ್ದಲ್ಲಿ ಮೇಡಮ್ ಜೊತೆ ಮಾತಾಡ್ಬೋದು. ವೀಣಾ ಮೇಡಮ್ ಮಾತಾಡಿ. ಮೇಡಮ್, ಅದು ನೀರ್ ಹಿಡ್ಕೊಳಕ್ ಹೇಳ್ತಿರಲ್ಲ, ಯಾಕೆ ಮೇಡಮ್? ಅದು ಏನು ನೀರ್ ಹಿಡ್ಕೊಳಕ್ ಹೇಳ್ತಿರಲ್ಲ? ನೀರು ನಾವು ಧ್ಯಾನ ಮಾಡುವಾಗ ಬಾಡಿ ಹೀಟ್ ಆಗಿರುತ್ತೆ, ಅದಕ್ಕೋಸ್ಕರ ನೀರ್ ಕುಡಿಯಿರಿ ಅಂತ ಹೇಳೋದು, ಜಾಸ್ತಿ ನೀರ್ ಕುಡಿಬೇಕು ಅಂತ. ಮತ್ತೆ ನಾವು ಧ್ಯಾನ ಮಾಡುವಾಗ ಬಗ್ಲಾಗ ನೀರ್ ಇಟ್ಕೊಂಡ್ರು ಆ ನಮ್ಮ ಧ್ಯಾನದ ಶಕ್ತಿ ನೀರಿಗೂ ಹೋಗುತ್ತೆ, ಆ ನೀರ್ ಕುಡಿದಾಗ ನಮ್ಗೆ ಆರೋಗ್ಯಗಳನ್ನು ಸುಧಾರಣೆ ಆಗುತ್ತೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಮತ್ತೆ ಮಾಸ್ಟರ್ಸ್, ಬೇರೆ ಯಾರಾದ್ರೂ ಅನ್ಮ್ಯೂಟ್ ಆಪ್ಷನ್ ಇದೆ, ಅನ್ಮ್ಯೂಟ್ ಮಾಡಿಕೊಂಡು ನೀವು ಮಾತಾಡ್ಬೋದು. ಮಾಸ್ಟರ್ಸ್, ಯಾವ್ದಾದ್ರು ಪ್ರಶ್ನೆ ಇದ್ರಲ್ಲಿ ದಯವಿಟ್ಟು ನೀವು ಮಾತಾಡ್ಬೋದು. ನಿಮ್ಮಲ್ಲಿ ಏನೇ ಡೌಟ್ ಇದ್ರು ಕೇಳ್ರಿ, ಸಂಕೋಚ ಪಟ್ಕೋಬೇಡ್ರಿ, ಈ ಒಂದು ಅವಕಾಶ ಮತ್ತೆ ಸಿಗೋದಿಲ್ಲ ನೋಡ್ರಿ. ಧೈರ್ಯ ವಹಿಸಿ ನೀವು ಮಾತಾಡಿದಾಗ ಮಾತ್ರ ನೀವು ಮಾಸ್ಟರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನು ಆಗಲ್ಲ, ಮಾತಾಡಿ. ನಿಮ್ಗೆ ವಿಡಿಯೋ ಆನ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಹಂಗೆ ಮಾತಾಡಿ. ಏನಾದ್ರು ಕ್ವಶನ್, ನೀವು ಒಬ್ರು ಕೇಳೋ ಕ್ವಶನ್ಗೆ ಎಲ್ಲರಿಗೂ ಆನ್ಸರ್ ಸಿಕ್ಕುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಜ್ಞಾನ ಮಾಡೋವಾಗ ಯಾರಾದ್ರೂ ಮಾತಾಡ್ಸಿದ್ರೆ ಮತ್ತೆ ಕಣ್ಣು ತೆಗೆದಾಗ ಮತ್ತೆ ಅದು ಪರವಾಗಿಲ್ಲ ಅಂತೀರ, ಆತರ ತೆಗಿಬೋದಾ? ಕಣ್ಣು ತೆಗೆದ್ರೆ ಪರವಾಗಿಲ್ಲ, ಎನರ್ಜಿ ಹೊರಗಡೆ ಹೋಗುತ್ತೆ. ಮತ್ತೆ ಅಷ್ಟು ಧ್ಯಾನ ಸೆಟ್ ಆಗ್ಬೇಕಂದ್ರೆ ಸಮಯ ತಗೊಳುತ್ತೆ ಅಷ್ಟೇ. ಅದಕ್ಕೋಸ್ಕರ ಕಣ್ಣು ತೆಗಿಬಾರ್ದು, ಕಣ್ಣು ಮುಚ್ಚಿ ನೀವು ಮಾತಾಡ್ರಿ. ಕಣ್ಣು ಮುಚ್ಚಿ ಮಾತಾಡ್ಬೋದು, ಮತ್ತೆ ತೆಗೆದು ಎದ್ದೇಳಿಬಿಟ್ರೆ ಮತ್ತೆ ಅದು ಕಣ್ಣ ತೆಗೆದ್ರೆಗಿನ ಏನು ತೊಂದ್ರೆ, ಏನು ಏನು ತೊಂದ್ರೆ ಅನ್ನೋದೇನು ಇಲ್ಲ. ಮತ್ತೆ ಆ ಧ್ಯಾನದ ಸ್ಥಿತಿಗೆ ನಾವು ಏನು ಹೋಗಿರ್ತೀವಲ್ಲ ಅದಕ್ಕೆ ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ಅಷ್ಟೇ.
ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ವಲ್ಲ ಇದು ಜ್ಞಾನ ಅಂತ ಹೌದು ಗೊತ್ತಿರಲ್ಲ. ಕೇಳ್ರಿ ಮೇಡಮ್ ಪರವಾಗಿಲ್ಲ, ಮೇಡಮ್ ಅಂತ ನಿಮ್ಗೆ ಮಾತಾಡ್ತಾರೆ. ಏನು ಡೌಟ್ ಇದ್ರು ಕೇಳ್ಬೋದು ಇವತ್ತಿನ ಬಗ್ಗೆನೆ ಅಂತ ಅಲ್ಲ, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆನು ಕೇಳ್ರಿ, ನಿಮ್ಗೆ ಏನ್ ಡೌಟ್ ಇದೆಯೋ ಅದನ್ನು ಕೇಳ್ಬೋದು, ಏನಾದ್ರೂ ಕೊಟ್ ಕೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್ ಎಲ್ಲ. ಒಂದೊಂದು ದಿನಕ್ಕೂ ಒಂದೊಂದು ನಾವು ತಿಳ್ಕೊಳ್ತಾ ಇದ್ವಿ, ಎಲ್ಲ ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳ್ಕೊಳ್ತಾ ಇರೋದ್ರಿಂದ ನಮಗೂ ಸ್ವಲ್ಪ ತುಂಬಾ ಅರಿವಾಗ್ತಿದೆ ಈ ತರ ಎಲ್ಲ ಇದೆ, ನಮ್ಮ ಹೌದು ಮಕ್ಕಳಿಗೂ ಯಾವ ತರ ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ನಮ್ಗೂ ಹೌದು. ಗೊತ್ತಾಗ್ತಿದೆ. ತುಂಬಾ ಥ್ಯಾಂಕ್ ಯು ಮ್ಯಾಮ್, ಎಲ್ಲರಿಗೂ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಕೇಳ್ಬೋದಾ, ಮಾತಾಡ್ಬೋದಾ? ಮಾತಾಡಿ ಮೇಡಮ್. ಮಾತಾಡಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಆದ್ರೆ ನಾವು ಇದರನ್ನ ದಾಟ್ಬಿಟ್ಟಿದ್ದೇವೆ ಈಗ. ಅದೇ ನಾವು ಈಗ ಧ್ಯಾನ ಶುರು ಮಾಡಿದ್ದು, ಮುಂದಾರು ಅದೇ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಬಯಸ್ತೇವೆ. ನೀವು ತುಂಬಾ ಚೆನ್ನಾಗಿ ವಿಷಯ ತಿಳಿಸ್ಕೊಟ್ರಿ, ಮುಂದಿನ ಮಕ್ಕಳಿಗೆ ನಾವು ಹೇಳ ಅಂತ ವಿಷಯ ಅದು, ತುಂಬಾ ಹೌದು. ಚೆನ್ನಾಗಿತ್ತು. ಮತ್ತೆ ಧ್ಯಾನ ಮಾಡ್ಬೇಕಾದ್ರೆ ನಾವು ಕುರ್ಚಿ ಮೇಲೆ ಕುತ್ಕೊಂಡು ಮಾಡುವ ಕಾಲು ನೆಲಕ್ಕೆ ಇಟ್ಕೋಬೋದಾ, ಮ್ಯಾಟ್ ಏನಾರು ಇಟ್ಕೋಬೇಕಾ? ಏನು ನೆಲಕ್ಕೆ ಇಟ್ಕೋಬಹುದು ಮೇಡಮ್, ಭೂಮಿಯಿಂದನು ನಾವ್ ಎನರ್ಜಿ ತಗೋಬೇಕು, ನಮ್ಮಲ್ಲೇ ಎನರ್ಜಿ ಇಲ್ಲ ನಾವೇನ್ ಭೂಮಿಗೆ ಎನರ್ಜಿ ಕೊಡಕ್ ಸಾಧ್ಯ ಇಲ್ಲ, ಕೆಳಗಡೆ ಸರಿ ಇಟ್ಕೋಬಹುದು, ಪಾದದ ಮೇಲೆ ಪಾದ ಇಡ್ಬೇಕಷ್ಟೇ. ಹಾ, ಪಾದದ ಮೇಲೆ ಪಾದ ಇಡ್ಬೇಕು. ಸರಿ ಮೇಡಮ್. ಅಂದ್ರೆ ನಮ್ಮ ಎನರ್ಜಿ ಹೊರಗೆ ಹೋಗ್ದಂಗೆ ನಮ್ಮ ಎನರ್ಜಿ ನಮ್ಗೆ ಇರ್ಬೇಕು ಅಷ್ಟೇ. ಹಾ ಹಾ ಸರಿ ಸರಿ, ಅದೊಂದು ತಿಳ್ಕೋಬೇಕಿತ್ತು. ತುಂಬಾ ಧನ್ಯವಾದಗಳು, ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಜಾಹ್ನವಿ ಮೇಡಮ್. ಹಾ ಮತ್ತೆ ಧನ್ಯವಾದ. ಥ್ಯಾಂಕ್ ಯು. ಓಕೆ ಮ್ಯಾಮ್. ಮತ್ತೆ ಮಾಸ್ಟರ್ಸ್ ಯಾರಾದರೂ ಮಾತಾಡೋದಿದ್ರೆ ಮಾತಾಡಿ, ಸಮಯ ಆಗ್ತಿದೆ. ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ಕೇಳ್ರಿ. ವಿಜಯ್ ಭಟ್ ಮೇಡಮ್, ವಿಡಿಯೋ ಕಾಣಿಸ್ತಿದ್ಯಾ? ಇಲ್ಲ, ವಿಡಿಯೋ ಕಾಣಿಸ್ತಾ ಇಲ್ಲ. ಮೇಡಮ್ ಸ್ವಲ್ಪ ಇದು ಸಿಸ್ಟಮ್ದು ಅದ್ರಿಂದ. ಇರ್ಲಿ ಪರವಾಗಿಲ್ಲ, ಹಂಗೆ ಕೇಳ್ರಿ, ವಾಯ್ಸ್ ಬರ್ತಾ ಇದೆ. ಮೇಡಮ್ ನಾನು ಧ್ಯಾನಕ್ಕೆ ಬಂದು 6 ತಿಂಗಳಾಗಿದೆ. ತುಂಬಾ ಒಳ್ಳೆಯ ಒಂದು ಅದ್ಭುತ ಅನುಭವಗಳು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನುವಂತಹ ವಿಚಾರ. ಈ ಧ್ಯಾನಕ್ಕೆ ಮುಂಚೆ ಮೇಡಮ್ ಜೀವನ ಇಷ್ಟೇನಾ ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲು. ಈ ಧ್ಯಾನದ ನಂತರ ಜೀವನ ಇಷ್ಟೊಂದು ಚೆನ್ನಾಗಿದೆಯಲ್ವಾ, ನನಗೆ ಯಾಕೆ ಆ ಥರ ಥಾಟ್ಸ್ ಬಂತು ಅನ್ನೋದು ನನಗೆ ಗೊತ್ತಾಯ್ತು. ನಿಜವಾಗ್ಲು ಮೇಡಮ್ ಧ್ಯಾನ ಒಂದೇ ಮಾರ್ಗ, ನೀವು ಇವತ್ತಿನ ಟಾಪಿಕ್ ಕೊಟ್ಟಿರೋದ್ರಲ್ಲಿ ನಿಜವಾಗ್ಲು ಧ್ಯಾನ ಎಷ್ಟು ಮಹತ್ವದ್ದು ಅಂತ ಅಂದ್ರೆ ಅದನ್ನ ಅಳವಡಿಸ್ಕೊಂಡೆ ಮಾತ್ರ ಅದರಿಂದ ನಾವು ರಿಸಲ್ಟ್ ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ಹೊಸೊಬ್ರಿಗೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಬಟ್ ಆದ್ರೆ ಪ್ರತಿನಿತ್ಯ ನಾವು ಮಾಡ್ತಾ ಹೋದ್ರೆ ನಿರಂತರವಾಗಿ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ. ನಾವು ಮುಂಚೆ ಹೇಗಿದ್ವಿ, ಧ್ಯಾನದ ನಂತರ ಹೇಗಾದ್ವಿ ಅನ್ನೋದು ನಮ್ಗೆ ನಮ್ಮಲ್ಲೇ ಒಂದು ನಾವು ಗಮನಿಸಿಕೊಂಡಾಗ ಅದರ ಮಹತ್ವ ಗೊತ್ತಾಗಿ ಯಾವುದೇ ಕಾರಣಕ್ಕೂ ಇದನ್ನ ಬಿಡೋ ಅಂತಹ ಚಾನ್ಸೇ ಇರೋದಿಲ್ಲ. ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಹೇಳ್ತಾ ಹೋದ್ರೆ, ಇದ್ರ ಬಗ್ಗೆ ತುಂಬಾನೇ ಅವಧಿ ತಗೊಳುತ್ತೆ. ಹೌದು ಮೇಡಮ್. ಗ್ರೇಟ್ ಮಾಸ್ಟರ್ ಮೇಡಮ್, 6 ತಿಂಗಳಿಗೆ ನೀವೆಲ್ಲ ಇಂತ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಕೋಟೇಶ್ವರ ಸರ್ ಹೇಳ್ತಾರ, ಓಲ್ಡ್ ಈಸ್ ಗೋಲ್ಡ್ ನ್ಯೂ ಈಸ್ ಡೈಮಂಡ್ ಅಂತ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಇದೆಲ್ಲ ಏನು ಅಂದ್ರೆ ಮೇಡಮ್, ಈಗ ನಾವು ಪತ್ರಿಜಿ ಗುರುಗಳು ಅವರ ಒಂದು ಸಂಕಲ್ಪ, ಅವರ ಒಂದು ಆಶೀರ್ವಾದ ನಮ್ಮೆಲ್ರಿಗೂ ಇದೆ, ಇರೋದ್ರಿಂದ ಮಾತ್ರ ನಾವು ಈ ಒಂದು ಧ್ಯಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಈ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಅಪ್ಪಿ ಒಪ್ಕೊಳ್ಬೇಕು, ಆಗ ಮಾತ್ರ ನಮ್ಗೆ ಕೈ ಇಡುತ್ತೆ ಧ್ಯಾನ, ಇಲ್ಲ ನಾವು ಬಿಟ್ರೆ ಧ್ಯಾನ ಹೊರಟೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾರಾದ್ರೂ ಮಾತಾಡೋದಿದ್ರೆ ಇನ್ನ ಕೊನೆಯ 2 ಅವಕಾಶ ಇದೆ, ಇಬ್ರು ಮಾತಾಡ್ಬೋದು. ಓಕೆ ಮೇಡಮ್, ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿವರೆಗೂ ಬಂದು ಅದ್ಭುತವಾದ ಧ್ಯಾನ ಜ್ಞಾನವನ್ನು ನಮ್ಗೆ ಹೆಚ್ಚಿನದಾಗಿ ತಿಳಿಸ್ಕೊಟ್ಟಿದ್ದೀರಾ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಮೇಡಮ್. ಮಾಸ್ಟರ್ಸ್, ಇವತ್ತು ಇಲ್ಲಿಗಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಸಮಯ ಆಗಿದೆ. ಮತ್ತೆ ನಾಳೆ ಅದ್ಭುತವಾದ ವಿಚಾರ ಮತ್ತೆ ಹೊಸ ಮಾಸ್ಟರ್ ಒಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.